ಇತ್ತೀಚಿನ ದಿನಗಳಲ್ಲಿ ಎರಡು ವರ್ಷದ ಮೇಲೆ ಯಾರು ಒಂದ್ ಕೆಲಸ ಎರಡು ಮೂರು ವರ್ಷದಲ್ಲಿ ಒಂದೇ ಕೆಲಸದಲ್ಲಿ ಅಂಟ್ಕೊಂಡಿರಲ್ಲ. ಓ ಇದಕ್ಕಿಂತ ನನಗೆ ಇನ್ನು ಬೆಟರ್ ಜಾಬ್ ಸಿಗ್ಬಹುದು, ಇದಕ್ಕಿಂತ ಇನ್ನು ಹೆಚ್ಚಿನ ಸಂಬಳ ಸಿಗ್ಬಹುದು ನನಗೆ. ಹಾಗೆ ಅಲ್ಲಿ ಮತ್ತೆ ಹುಡುಕಾಟ ಅಲ್ಲಿ ಶುರುವಾಯ್ತು. ಕೆಲಸ ಬದಲಾಯ್ತು, ಎಲ್ಲ ಆಯ್ತು. ಅದಾದ್ಮೇಲೆ ಉನ್ನತ ಸ್ಥಾನ ಸಿಗ್ಬೇಕು, ಅತ್ಯುನ್ನತ ಪದವಿ ಸಿಗ್ಬೇಕು, ತನಗೆ ಅನುರೂಪವಾದ ಸಂಗಾತಿ ಸಿಗ್ಬೇಕು, ಅದಾದ ನಂತರ ನನಗೆ ಮುದ್ದಾದ ಮಕ್ಕಳು ಸಿಗ್ಬೇಕು, ಹುಟ್ಟಬೇಕು, ಆ ಮಕ್ಕಳದು ವಿದ್ಯಾಭ್ಯಾಸ, ಹೀಗೆ ಒಂದೊಂದೇ 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 ನಮ್ಮ ನಿರೀಕ್ಷೆಗಳು ಹಾಗೆ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ರೀತಿ ಯಾವಾಗ ಈ ಪಯಣ ಸಾಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಏನೋ ಒಂದು ಒತ್ತಡ ಕೂಡ ಶುರುವಾಗ್ತಾ ಹೋಗುತ್ತೆ. ಏನು ಒತ್ತಡ? ನಾವು ಅನ್ಕೊಂಡಿದ್ ಆಗದೆ ಇರ್ಬೋದು, ನಮ್ಗೆ ಹುಡುಕಿದ್ದು ನಮಗೆ ಸಿಗದೆ ಇರ್ಬೋದು, ನಿರೀಕ್ಷಿತ ಮಟ್ಟಕ್ಕೆ ಯಶಸ್ಸು ಸಿಗದೆ ಇರ್ಬೋದು, ಕೆಲವು ಅನಿರೀಕ್ಷಿತ ಘಟನೆಗಳು ಜೀವನದಲ್ಲಿ ನಡಿಬೋದು. ಎಷ್ಟೋ ವೇಳೆ ಅನಿರೀಕ್ಷಿತ ತಿರುವುಗಳು ಆಗತ್ತೆ ಎಲ್ಲ ಜೀವನದಲ್ಲಿ, ಹಾಗೆ ಎಷ್ಟೋ ಆಘಾತಗಳು ಕೂಡ ಆಗತ್ತೆ. ಇದೆಲ್ಲ ಆದಾಗ ಇಷ್ಟವರೆಗೆ ನಾವು ಅನುಭವಿಸಿದ್ವಲ್ಲ, ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡಿದ್ವಲ್ಲ, ಆ ಸಂತೋಷ ಒಂದೇ ಸಲಿ ಎಲ್ಲ ಮಾಯ ಆಗ್ಬಿಡುತ್ತೆ, ಛಿದ್ರ ಆಗ್ಬಿಡುತ್ತೆ. ಹಾಗಿದ್ರೆ ಇಷ್ಟು ದಿನ ನಾನು ಸಂತೋಷವಾಗಿದ್ದೆ ಅಂತ ಅಂದ್ಕೊಂಡಿದ್ನಲ್ಲ, ಈ ಬಗ್ಗೆ ಯಾಕೆ ನನಗದು ಅನುಭವಿಸಕ್ಕೆ ಆಗ್ತಾ ಇಲ್ಲ? ಸೊ ಇಂಥ ಸಿಚುಯೇಷನ್ ಬಂದಾಗ ನಾವು ಪೂರ್ತಿ ಕುಸ್ದೆ ಹೋಗ್ಬಿಡ್ತೀವಿ. ಕುಸ್ದು ಹೋದಾಗ ಒಂದು ನಾನು ಅನ್ಕೊಂಡಂಗ ಆಗ್ತಾ ಇಲ್ಲ, ನನ್ನ ಮಕ್ಕಳು ಈ ರೀತಿ ಬರಬೇಕು ಅನ್ಕೊಂಡಿದ್ದೆ, ಈ ರೀತಿ ವಿದ್ಯಾಭ್ಯಾಸ ಮಾಡ್ಬೇಕು ಅನ್ಕೊಂಡಿದ್ದೆ, ಇನ್ನೇನೋ ಅನ್ಕೊಂಡಿದ್ದೆ, ಇದು ಆಗ್ತಾ ಇಲ್ವಲ್ಲ, ನನ್ನ ನಿರೀಕ್ಷೆ ಮಟ್ಟಕ್ಕೆ ಆಗ್ತಾ ಇಲ್ವಲ್ಲ ಅಂದಾಗ ಒಂದೊಂದೇ ಹಂತದಲ್ಲಿ ನಾವು ಕುಸಿತಾ ಹೋಗ್ತೀವಿ. ಈ ತರ ಕುಸ್ದು ಹೋದಾಗ ತಕ್ಷಣಕ್ಕೆ ಒಂದು ಪ್ರಶ್ನೆ ಬರುತ್ತೆ, ಎಲ್ಲಾ ಸಂತೋಷವಾಗಿದ್ದಾರೆ ನನ್ನ ಸುತ್ತ ಇರೋರು, ನನಗೆ ಯಾಕೆ ಹೀಗೆ, ವೈ ಮೀ ಅನ್ನೋದು ತೀವ್ರವಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಈ ತರ ಕಾಡಿಸ್ದಾಗ ಏನು ಮಾರ್ಗ ತೋರಿಸ್ತಾರಲ್ಲ, ಎಲ್ಲೋ ಒಂದ್ ಕಡೆ ಅಸಹಾಯಕತೆ, ಒಂದ್ ಕಡೆ ನಿರೀಕ್ಷೆ ಮಟ್ಟ ಮೀರ್ ಹೋಗಿದೆ, ಏನೂ ನನಗೆ ನಿರೀಕ್ಷಿಸಿದ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಅಸಹಾಯಕತೆ ಕಾಡ್ತಾ ಹೋಗುತ್ತೆ, ಹಾಗೆ ಖಿನ್ನತೆಯು ಕಾಡ್ತಾ ಹೋಗುತ್ತೆ. ಇದಿಷ್ಟು ಕಾಡಿಸ್ದಾಗ ಮನುಷ್ಯನಿಗೆ ನಾನು ಯಾವಾಗ ಹೆಲ್ಪ್ಲೆಸ್ ಅಂತ ಅನ್ಸುತ್ತೋ ಆವಾಗ ನನ್ನಿಂದ ಏನು ಸಾಧ್ಯ ಇಲ್ಲ, ನನ್ನ ಮೀರಿದ ಏನೋ ಒಂದಿದೆ, ಯಾವುದೋ ಒಂದು ಶಕ್ತಿ ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದೆ, ನನ್ನನ್ನ ಮೀರಿಸಿದ ಏನೋ ಇದೆ, ಎಲ್ಲದಕ್ಕೂ ನಾನೇ ಹೊಣೆ ಅಲ್ಲ ಅಥವಾ ನನ್ನಿಂದನೇ ಎಲ್ಲ ಆಗಲ್ಲ ಅನ್ನುವ ಒಂದು ಸೂಕ್ಷ್ಮ ಸ್ಥಿತಿಗೆ ಮನಸ್ಸು ಹೋಗುತ್ತೆ. ಈ ರೀತಿ ಸೂಕ್ಷ್ಮ ಸ್ಥಿತಿಗೆ ಮನಸ್ಸು ಹೋದಾಗ ಕೊನೆಗೆ ಏನಾಗುತ್ತೆ, ಈ ಅಸಹಾಯಕತೆ ಇನ್ನೊಬ್ಬರಿಂದ ಕೌನ್ಸಿಲಿಂಗ್ ಸಲಹೆಗಳನ್ನ ಪಡ್ಕೊಳಕ್ ಹೋಗುತ್ತೆ, ಹಾಗೆ ಇನ್ನು ಕೆಲವು ಸಲ ದೈವ ಶಕ್ತಿಗೆ ಮೊರೆ ಹೋಗುತ್ತೆ ಮನಸ್ಸು, ಹಾಗೇನೆ ಕೆಲವು ಪ್ರವಚನಗಳು ಕೇಳ್ಕೊಂಡು ಬರೋಣ, ಹಾಗಾದ್ರೂ ಮನಸ್ಸಿಗೆ ಸಮಾಧಾನ ಸಿಗತ್ತೇನೋ ಅಂತ ಅದನ್ನ ಹುಡ್ಕಕ್ ಶುರು ಮಾಡುತ್ತೆ. ಹಾಗೆ ಪುಸ್ತಕಗಳು ಓದಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಬೋದೇನೋ ಅಂತ ಆ ಹುಡುಕಾಟನೂ ಶುರುವಾಗತ್ತೆ. ಹೀಗೆ ಆಘಾತಗಳು, ಅನಿರೀಕ್ಷಿತ ತಿರುವುಗಳು, ಕಷ್ಟ ಈ ತರದ್ದೆಲ್ಲ ಬಂದಾಗ ದೈಹಿಕವಾಗಿ ಆರೋಗ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇರೋ ಸಮಸ್ಯೆ ಜೊತೆಗೆ ದೈಹಿಕವಾಗಿ ಆರೋಗ್ಯದ ಸಮಸ್ಯೆ ಕೂಡ ಶುರುವಾಗ್ತಾ ಹೋಗುತ್ತೆ. ಯಾವಾಗ ಆರೋಗ್ಯ ಸಮಸ್ಯೆ ಕಾಡುತ್ತೆ ಆವಾಗ ಮನಸ್ಸಿನ ಆರೋಗ್ಯವು ಕೆಡ್ತಾ ಹೋಗುತ್ತೆ. ಸಿ ಹೌ ಒನ್ ಈಸ್ ಲಿಂಕ್ ಟು ದಿ ಅದರ್, ಮನಸ್ಸಿನ ಆರೋಗ್ಯ ಕೂಡ ಹಾಳಾಗ್ತಾ ಹೋಗುತ್ತೆ. ಸೊ ಈ ತರ ಒಂದೊಂದು ಹಂತದಲ್ಲೂ ಅಸಹಾಯಕತೆ ಆಗಿ ಕೈ ಚೆಲ್ಲಿದಾಗ ಕೊನೆಗೆ ನಮಗೆ ಬೇಕಾಗಿರೋದು ಯಾವುದೋ ಒಂದು ಅದೃಶ್ಯವಾದ ಒಂದು ಶಕ್ತಿ, ಯಾವುದೋ ಒಂದು ನಮ್ಮನ್ನ ನಡೆಸ್ತಾ ಇರೋ ಶಕ್ತಿಗೆ ನಾನು ಶರಣಾಗದೆ ವಾಸಿ ಅನ್ನುವ ಒಂದು ಶರಣಾಗತಿ ಮನೋಭಾವ ಅಲ್ಲಿ ಶುರುವಾಗುತ್ತೆ. ಸೊ ಅದು ಶುರುವಾದಾಗ ಇನ್ನೊಂದು ನಮಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಇಷ್ಟು ದಿನ ನಾನು ಈ ಕಷ್ಟಪಟ್ಟು ಏನೆಲ್ಲ ಪಡ್ಕೊಂಡೆ, ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡೆ, ಬಟ್ ಈ ಸಂತೋಷ ನನ್ನ ಜೊತೆ ಯಾವಾಗಲೂ ಇಲ್ಲ ಅಂದ ಮೇಲೆ ಹೊರಗಿನಿಂದ ಪಡೆದುಕೊಂಡ ಈ ವಸ್ತುಗಳಿಂದ ಅಥವಾ ಹೊರಗಿಂದ ಏನೇನ್ ಪಡ್ಕೊಂಡು ಅದರಿಂದ ಶಾಶ್ವತವಾದ ಸಂತೋಷ ಆಗ್ಲಿ ಆನಂದ ಆಗ್ಲಿ ನನಗೆ ಸಿಗಲ್ಲ ಅನ್ನೋದು ಎಲ್ಲೋ ಒಂದು ಸತ್ಯ ಅರಿವಾಗ್ತಾ ಹೋಗುತ್ತೆ. ಯಾವಾಗ ಈ ಸತ್ಯ ಒಂದು ಅಲ್ಲಿ ತುಣುಕು ಅಲ್ಲಿ ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಆವಾಗ ಅನ್ಸುತ್ತೆ ಈ ಸಂತೋಷ ಆನಂದ ಹೊರಗಡೆ ಇಲ್ಲ, ಎಲ್ಲವೂ ಹಾಗಾದ್ರೆ ಒಳಗಡೆನೆ ಇರಬೇಕು. ಬೇಕಾದಷ್ಟು ಜ್ಞಾನಿಗಳು ಇದುವರೆಗೆ ನಮ್ಗೆ ಹೇಳಿದ್ದಾರೆ, ಯಾವ ಆನಂದವನ್ನ ಹೊರಗಡೆ ಹುಡುಕ್ಬೇಡ, ಅದೆಲ್ಲ ನಿನ್ನೊಳಗಡೆ ಇದೆ ಅನ್ನೋದನ್ನ ಬೇಕಾದಷ್ಟು ರೀತಿ ಬೇಕಾದಷ್ಟು ಜ್ಞಾನಿಗಳು ಬೇಕಾದಷ್ಟು ಸ್ಕ್ರಿಪ್ಚರ್ಸ್ ಎಲ್ಲ ನಮ್ಗೆ ಹೇಳ್ತಾ ಬಂದಿದೆ.
ಹಾಗಿದ ಮೇಲೆ ಇದೇ ಸತ್ಯ ಇರಬಹುದು. ಹೊರಗಡೆ ಯಾವುದು ಸಿಗ್ತಾ ಇಲ್ಲೋ ಅದೆಲ್ಲ ಒಳಗಡೆನೆ ಇರಬಹುದು, ನಾನು ಯಾಕೆ ಅದನ್ನ ಒಳಗಡೆ ಹುಡುಕಬಾರದು? ಇಷ್ಟು ವರ್ಷ ನಾನು ತವಕದಿಂದ ಎಲ್ಲವನ್ನ ಹೊರಗೆ ಹುಡುಕದೆ ಇವಾಗ ಯಾಕೆ ನಾನು ಒಳಗಡೆ ಹುಡುಕಬಾರದು ಅನ್ನುವ ಮೊದಲ ಹೆಜ್ಜೆ ಇಡ್ತಾ ಹೋಗ್ತೀವಿ. ಇದನ್ನೇ ನಾವು ಇನ್ನರ್ ಜರ್ನಿ ಅಥವಾ ಅಂತರ್ಯಾನ ಅಂತ ಕರೆಯೋ. ಅಂತರ್ಯಾನ ಅಂದ್ರೆ ನಮ್ಮ ಒಳಗಡೆ ನಡೆಯುವಂತ ಒಂದು ಪಯಣ. ಸೊ ಈ ಪಯಣ ಹೇಗಪ್ಪ ನಡೆಸ್ಬೇಕು, ಹೇಗಪ್ಪ ಒಳಗಡೆ ಹೋಗ್ಬೇಕು? ಆಗ್ಲೂ ನಮ್ಗೆ ಮಾರ್ಗ ತಿಳಿದಿರಲ್ಲ. ಆವಾಗ ಏನ್ ಮಾಡ್ತೀವಿ? ಓ, ಎಲ್ಲೋ ಒಂದ್ ಕಡೆ ನಾಲ್ಕಾರು ಜನದ ಜೊತೆ ಬೆರೆಯೋಣ, ಸತ್ಸಂಗಗಳಿಗೆ ಹೋಗೋಣ, ಬೇರೆ ಬೇರೆ ರೀತಿ ಪ್ರಯತ್ನವನ್ನ ಮಾಡೋಣ, ಈ ತರದೆಲ್ಲ ನಡೀತಾ ಹೋಗುತ್ತೆ. ಕೆಲವೊಮ್ಮೆ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ ನನಗೇನೋ ಸ್ವಲ್ಪ ಸಮಾಧಾನ ಸಿಗತ್ತೇನೋ ಅಂತ ಒಂದು ಸಂಘ ಸಂಘಟನೆಗಳು ಅದ್ರ ಜೊತೆ ಬೆರೀತೀವಿ. ಒಂದ್ ಸಮಾಜಮುಖಿ ಕೆಲಸಗಳು ಮಾಡ್ತೀವಿ, ಒಂದ್ ಸೋಷಿಯಲ್ ಸರ್ವಿಸ್ ಅಂತ. ಈ ತರ ಮಾಡ್ತಾ ಮಾಡ್ತಾ ಏನೋ ಒಂದ್ ರೀತಿ ಆನಂದ ಸಿಗ್ತಾ ಹೋಗುತ್ತೆ. ಈ ಆನ ಈ ಹೊರಗಡೆ ಕೆಲಸ ಮಾಡ್ತಾ ಹೋದಂಗೆ ಅಲ್ಲಿ ನಮ್ಗೆ ಯಾವ ರೀತಿ ಬೇರೆ ತರ ನಿರೀಕ್ಷೆಗಳಿರಲ್ಲ, ಫಲ ಅಪೇಕ್ಷೆ ಇರಲ್ಲ, ಅದನ್ನ ನಾವು ನಿಷ್ಕಾಮ ಕರ್ಮ ಅಂತ ಕರಿಬಹುದು. ಅಲ್ಲಿಗೆ ನಮ್ಮ ಕರ್ಮ ಯೋಗದ ಒಂದು ಹಂತ ಅಲ್ಲಿ ಶುರುವಾಗ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ನಾವು ಸಮಾಜಕ್ಕೆ ಏನಾದ್ರು ನೀಡ್ತಾ ಬಂದಾಗ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸು ಒಳಗಡೆ ವಿಕಸನ ಆಗ್ತಾ ಹೋಗುತ್ತೆ, ಭಾವನೆಗಳು ಪರಿಶುದ್ಧ ಆಗ್ತಾ ಹೋಗುತ್ತೆ. ನಮ್ಮ ಹೊರಗಡೆ ಇರುವಂತವರು ನಮ್ಮ ಸಂಬಂಧ ಅಂದ್ರೆ ಮನೆಯವ್ರ ಅಲ್ದೇನೆ ಹೊರಗಿನ ಜನಕ್ಕೂ ಒಂದು ಪ್ರೀತಿ ವಿಶ್ವಾಸ, ಒಂದು ಅನುಕಂಪ, ಇದನ್ನೆಲ್ಲ ತೋರಿಸೋ ಅಂತ ಒಂದು ರೀತಿ ಮನೋಭಾವ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ನಾವು ಮನೆಯಲ್ಲೇ ನಾಲ್ಕು ಗೋಡೆ ನಡುವೆ ಇದ್ದು ಎಲ್ಲವನ್ನೂ ಪಡೆಯಬೇಕು ಅಂದಾಗ ಇದು ಸಾಧ್ಯ ಆಗಲ್ಲ, ಹೊರಗಡೆ ಬರ್ಬೇಕಾಗತ್ತೆ. ನಾಲ್ಕಾರು ಜನದ ಜೊತೆ ಬೆರೆತು ಈ ರೀತಿ ಒಂದು ಕರ್ಮ ಯೋಗವನ್ನ ಮಾಡ್ತಾ ಹೋದ್ರೆ ಅಲ್ಲಿಂದ ಒಂದು ಏನೋ ಒಂದ್ ರೀತಿ ಆನಂದ ಸಿಗುತ್ತೆ, ಅಲ್ಲಿ ಒಂದ್ ರೀತಿ ಪಯಣ ನಮ್ದು ಆರಂಭ ಆಗ್ತಾ ಹೋಗುತ್ತೆ. ಯಾವಾಗ ಇದೆಲ್ಲ ನಡೀತಾ ಹೋಗುತ್ತೆ, ನನ್ನದೇ ಕಷ್ಟ ದೊಡ್ಡದು ಅಂತ ನಾನು ಅನ್ಕೊಂಡಿದ್ದೆ, ಆದರೆ ನನಗಿಂತ ಹೆಚ್ಚು ಕಷ್ಟ ಪಡ್ತಾ ಇರುವಂತ ಜನ ಬೇಕಾದಷ್ಟು ಜನ ಇದ್ದಾರೆ ಅಂದಾಗ ಎಲ್ಲೋ ಒಂದ್ ಕಡೆ ಯಾಕೆ ಹೀಗೆ, ಈ ತಾರತಮ್ಯ ಯಾಕೆ ಇದೆ ಸಮಾಜದಲ್ಲಿ, ಯಾಕೆ ಎಲ್ಲರಿಗೂ ಸಂತೋಷ ಅನ್ನೋದು ಒಳಗಡೆ ಸಿಗ್ತಾ ಇಲ್ಲ ಅನ್ನುವ ಹುಡುಕಾಟ ಶುರುವಾದಾಗ ನಮ್ಮಲ್ಲಿ ಒಂದು ಅರಿವು ಮೂಡ್ತಾ ಬರುತ್ತೆ, ಒಂದು ಜಾಗೃತ ಮನಸ್ಥಿತಿ ಬರುತ್ತೆ, ಎಲ್ಲೋ ಒಂದ್ ಕಡೆ ಒಂದು ಪ್ರಜ್ಞೆ ಕೂಡ ಬೆಳೀತಾ ಹೋಗುತ್ತೆ. ಹಾಗಿದ್ದ ಮೇಲೆ ಎಲ್ಲವೂ ಒಳಗಡೆ ಇರೋ ಹಾಗಿದ್ರೆ ನಾನ್ ಯಾಕೆ ಒಳಗಡೆ ಹೋಗಬಾರ್ದು? ಹಾಗೆ ಈ ಪ್ರಕೃತಿ ಧರ್ಮದಂತೆ ಇನ್ನೊಂದು ಏನಾಗತ್ತೆ, ನಮ್ಮ ಆರೋಗ್ಯ ಕ್ಷೀಣಿಸ್ತಾನೆ ಹೋಗ್ತಾ ಇರುತ್ತೆ ವರ್ಷ ವರ್ಷಕ್ಕೆ. ಅಂದ್ರೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಒಂದು ಕೊಲಾಜ್ ಅಂತ ಕರಿತೀವಲ್ಲ, ನಮ್ಮ ಚಿಕ್ಕ ವಯಸ್ಸಿನ ಫೋಟೋ ಇಂದ ಹಿಡಿದು ಇಲ್ಲಿವರೆಗೆ ಒಂದು 50 100 ಎಷ್ಟು ಫೋಟೋ ನಮ್ದಿದೆ ಅದನ್ನೆಲ್ಲ ಸೇರಿಸಿ ಒಂದು ಕೊಲಾಜ್ ಮಾಡ್ಬಿಡುದು. ಮಾಡಿ ಯಾರಿಗಾದ್ರು ತೋರಿಸ್ದಾಗ ಆಶ್ಚರ್ಯ ಆಗತ್ತೆ, ಇಷ್ಟು 15ನೇ ವಯಸ್ಸಲ್ಲಿ ನಾನ್ ಹೀಗಿದ್ನ, 20ನೇ ವಯಸ್ಸಲ್ಲಿ ನಾನ್ ಹೀಗಿದ್ನ, ಚಿಕ್ಕ ಮಗು ಇದ್ದ ಹೀಗಿದ್ನ, ಇವಾಗ ಹೇಗಿದ್ದೀನಿ ಅಂತ ನಾವು ಗಮನಿಸಿದಾಗ ಪ್ರತಿ ವರ್ಷ ಒಂದೊಂದು ಫೋಟೋ ತೆಗೆದು ಕೆಲವರು ಒಂದು ಆಲ್ಬಮ್ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನ ನಾವು ನೋಡಿದಾಗ ಹೇಗೆ ನಮ್ಮ ದೇಹ ಬದಲಾವಣೆ ಹೊಂದುತ್ತಾ ಇದೆ, ಯಾವುದೋ ಒಂದು ಸುಂದರವಾಗಿದ್ದ ಒಂದು ಯುವತಿ ಯಾವಾಗ್ಲೂ ಒಂದು ಹಂತದಲ್ಲಿ ಖಂಡಿತ ವೃದ್ಧಿ ಆಗ್ಲೇಬೇಕು ಅಥವಾ ಯುವಕ ವೃದ್ಧನಾಗಬೇಕು. ಹಾಗೆ ಅದೇ ಸೌಂದರ್ಯ ಇಡೀ ಜೀವನ ಇರೋದಿಲ್ಲ. ಹಾಗಂದ ಮೇಲೆ ಈ ದೇಹ ಬೆಳೆಯುತ್ತೆ, ಕ್ಷೀಣಿಸುತ್ತೆ, ಯಾವುದೋ ಒಂದು ದಿನ ನಾಶ ಕೂಡ ಆಗತ್ತೆ. ಹಾಗಾಗಿ ಇದು ಶಾಶ್ವತ ಅಲ್ಲ ಅಂದ ಮೇಲೆ ನಾನು ದೇಹ ಅಲ್ಲ ಅನ್ನುವ ಒಂದು ಪ್ರಜ್ಞೆ ಎಲ್ಲೋ ಒಂದ್ ಕಡೆ ಮೂಡಕ್ಕೆ ಆರಂಭಿಸುತ್ತೆ. ಯಾವಾಗ ಈ ಅನಾರೋಗ್ಯ ಕಾಡಿಸ್ತಾ ಹೋಗುತ್ತೆ, ಈ ಅನಾರೋಗ್ಯದಿಂದ ಮಾನಸಿಕ ಎಷ್ಟೋ ಸಲ ಕಷ್ಟಗಳು ಬರುತ್ತೆ, ಮನಸ್ಸಿಗೂ ಕಷ್ಟ ಬರುತ್ತೆ. ಆವಾಗ ನಮ್ಮ ಮನಸ್ಸು ಯಾವಾಗಲೂ ಆ ನೋವಿನ ಕಡೆನೇ ಹರಿತಾ ಇರುತ್ತೆ. ಆವಾಗ ಯಾರಾದ್ರೂ ಕೇಳಿದ್ರೆ ಹೇಗಿದ್ದೀರಾ ಅಂದ್ರೆ ನಮ್ಮ ರೋಗವನ್ನ ವರ್ಣನೆ ಮಾಡ್ಕೋತಾ ಹೋಗ್ತೀವಿ. ಅಂಡ್ ಇನ್ನೊಂದು ಸಾಮಾನ್ಯವಾಗಿ ಹೇಳುದು ಐ ಆಮ್ ಸಫರಿಂಗ್. ಆವಾಗ ಪ್ರಶ್ನೆ ಕೇಳ್ಬೇಕು, ಹೂ ಇಸ್ ಸಫರಿಂಗ್? ಐ ಆಮ್ ಸಫರಿಂಗ್ ಅಂತಂದ್ರೆ ಹೂ ಇಸ್ ಸಫರಿಂಗ್ ಅನ್ನೋ ಒಂದು ಪ್ರಶ್ನೆ ಕೇಳ್ಕೋಬೇಕಾಗತ್ತೆ. ದೇಹಕ್ಕೆ ನೋವಿದೆ ಆದರೆ ಮನಸ್ಸಿಗೆ ಅಲ್ಲ. ದೇಹಕ್ಕೆ ಏನೋ ಒಂದು ಸ್ವಾಭಾವಿಕವಾಗಿ ಒಂದು
ಪ್ರಾಕೃತಿಕವಾಗಿ ಒಂದು ನೋವು ಬಂದ ಮೇಲೆ ಆ ನೋವಿಗೆ ಏನೋ ಒಂದು ಶಮನ ಇರಬೇಕು. ಎಷ್ಟೋ ಬಾರಿ ಆ ನೋವು ನಿರಂತರವಾಗಿ ನಮ್ಮ ಜೊತೆ ಇದ್ದೇ ಇರುತ್ತೆ, ಅದ್ರ ಜೊತೆನೆ ಬದುಕಬೇಕಾಗತ್ತೆ. ಹಾಗಿದ್ದ ಮೇಲೆ ನಾನು ಇಡೀ ಜೀವಮಾನ ಖಿನ್ನತೆಯಲ್ಲೇ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಈ ನೋವುಗಳನ್ನ ನಾನು ನೆಗ್ಲೆಕ್ಟ್ ಮಾಡ್ತಾ ಬರ್ಬೇಕಾಗತ್ತೆ. ಅದಕ್ಕೆ ಏನೇನ್ ಬೇಕು? ಶಮನ ಮಾಡ್ಕೊಳ್ತಾ ಹೋಗೋದು ಒಂದು ಮಾರ್ಗ. ಇನ್ನೊಂದು ಮಾರ್ಗ, ಇದ್ರ ಜೊತೆನೆ ನಾನು ಬದುಕಬೇಕು ಅನ್ನೋ ದೃಢವಾದ ಒಂದು ಸತ್ಯ ನಮಗೆ ಗೊತ್ತಾದ್ಮೇಲೆ ಎಸ್ ಲೆಟ್ ಮಿ ಲಿವ್ ವಿತ್ ದಟ್ ಅಂತ ಬಂದಾಗ ಈ ದೈಹಿಕ ನೋವುಗಳೆಲ್ಲ ಹಾಗೆ ಗೌಣವಾಗಿ ಹೊರಟೋಗುತ್ತೆ. ಆದ್ರೆ ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ನಾಟ್ ದಿಸ್ ಪೇನ್, ಬಟ್ ಐ ಆಮ್ ದ ಸ್ಪಿರಿಟ್ ಇನ್ ಸೈಡ್. ನಾನು ಒಳಗಡೆ ಇರೋ ಒಂದು ಚೈತನ್ಯ ಅನ್ನೋದು ಒಂದು ಅರಿವು ಬಂದಾಗ ಈ ದೇಹನ ದೈಹಿಕ ನೋವು ಹಾಗೆ ಮಾನಸಿಕ ನೋವುಗಳು, ಯಾರೋ ಏನೋ ನನಗೆ ಏನೋ ಹೇಳಿದ್ರು, ನನಗೆ ಮನಸ್ಸಿಗೆ ನೋವಾಯ್ತು, ಬೇಸರ ಆಯ್ತು, ಹೀಗಾಯ್ತು ಹಾಗಾಯ್ತು, ನಮ್ಮ ಮನಸ್ಸಿನ ಬಗ್ಗೆ ಎಷ್ಟು ಹೇಳ್ಕೊಳ್ತೀವಿ. ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಅನ್ಹ್ಯಾಪಿ, ಐ ಆಮ್ ಸ್ಯಾಡ್, ಈ ರೀತಿ ನಮಗೆ ನಾವು ಒಂದು ಲೇಬಲ್ ಹಾಕೊಳ್ತಾ ಹೋಗ್ಬಿಡ್ತೀವಿ. ಆದರೆ ಒಳಗಡೆ ಇರುವ ಚೈತನ್ಯಕ್ಕೆ ನೋವು ಇಲ್ಲ, ನಲಿವು ಇಲ್ಲ, ಯಾವ ರೀತಿ ಸಫರಿಂಗ್ ಕೂಡ ಇಲ್ಲ. ಆದ್ರೆ ಇದೆಲ್ಲ ಹೊರಗಡೆ ಆಗ್ತಾ ಇರುವಂತ ಒಂದು ಪ್ರಕ್ರಿಯೆ ಅಷ್ಟೇನೆ. ಅಂದ್ರೆ ತಿಳಿಯಾದ ನೀರು ಅದ್ರ ಪಾಡ್ಗದ್ ಹರಿತಾ ಇರುವಾಗ ಒಂದು ಕಲ್ಲನ್ನ ತೆಗೆದು ಬಿಸಾಡಿದ್ರೆ ಆ ಮೇಲ್ ಪದರದಲ್ಲಿ ನೀರಿಗೆ ಒಂದು ರೀತಿ ಅಲೆಗಳು ಬರುತ್ತೆ, ಅದಕ್ಕೆ ಡಿಸ್ಟರ್ಬ್ ಆಗತ್ತೆ. ಸ್ವಲ್ಪ ಸಮಯದ ನಂತರ ಅದು ಹಾಗೆ ವಾಪಸ್ಸು ಅದೇ ಸ್ಥಿತಿಗೆ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸು ಅಷ್ಟೇ, ಯಾವ್ದಾದ್ರೂ ಒಂದು ಕಲ್ಲು, ಯಾರೋ ಏನೋ ಅಂದಿದ್ದಾರೆ, ನನ್ಗೆ ಇನ್ನೇನು ಒಂದು ಸಿಚುಯೇಷನ್ ನಾನು ಎದುರಿಸ್ಬೇಕಾಯ್ತು, ಇನ್ನೇನು ಕೆಲವು ಆಘಾತ ಆಯ್ತು, ಈ ತರದೆಲ್ಲ ಬಂದಾಗ ಪರಿಸ್ಥಿತಿ ಮೇಲ್ ಪದರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ತೊಂದರೆಗಳಿರುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಅದು ತಾನೇ ಸಬ್ಸೈಡ್ ಆಗ್ತಾ ಹೋಗುತ್ತೆ. ಹಾಗಿದ್ದ ಮೇಲೆ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಭಾವನೆ ಅಲ್ಲ. ಹಾಗೆ ಆಲೋಚನೆಗಳು ಬದಲಾಗ್ತಾ ಹೋಗುತ್ತೆ. ನಾನು ಆಲೋಚನೆನೂ ಅಲ್ಲ, ಇದು ಯಾವುದು ಅಲ್ಲ ನಾನು ಅನ್ನೋ ಒಂದು ಅರಿವು ನಮಗೆ ಉಂಟಾಗ್ತಾ ಹೋಗುತ್ತೆ. ಹಾಗೆ ಪ್ರಕೃತಿ ಧರ್ಮದಂತೆ ಇದೆಲ್ಲ ನಡೀತಾ ಇರುವಾಗ ಈ ರೀತಿ ಅರಿವು ನಮ್ಮ ಮನಸ್ಸಿಗೆ ಬಂದ ಮೇಲೆ ನಾವೇನ್ ಮಾಡ್ತೀವಿ, ಬದಲಾಗುವ ಭಾವನೆ ಆಗ್ಲಿ, ಆಲೋಚನೆಗಳಾಗ್ಲಿ, ಇದ್ಯಾವುದು ನಾನಲ್ಲ ಅಂದ ಮೇಲೆ ಒಳಗಡೆನೆ ಹೋಗಿ ಏನಿದೆ ಅಂತ ಹುಡುಕುವಂತ ಪ್ರಯತ್ನ ನಮಗೆ ನಡಿಬೇಕಾಗತ್ತೆ. ಅಂದ್ರೆ ಅಂತರ್ಯಾನದಲ್ಲಿ ಈ ಹುಡುಕಾಟ ನಡಿಬೇಕು. ಈ ಅಂತರ್ಯಾನಕ್ಕೆ ಒಂದು ಉದ್ದೇಶ ಇದೆ, ಈ ಅಂತರ್ಯಾನಕ್ಕೆ ಒಂದು ಗಮ್ಯಾನು ಇದೆ. ಇದನ್ನ ನಂತರ ನಾನು ನಿಧಾನವಾಗಿ ಆ ವಿಚಾರವನ್ನ ಮಾತಾಡ್ತೀನಿ. ಹಾಗೇನೆ ಈ ಬೇಕಾದಷ್ಟು ನಮ್ಮ ಸ್ಕ್ರಿಪ್ಚರ್ಸ್ ಅಂತ ಏನ್ ಕರಿತೀವಿ, ಶ್ರುತಿಗಳು, ಶ್ರುತಿ ಸ್ಮೃತಿ, ಹಾಗೆ ಭಗವದ್ಗೀತೆ, ಹಾಗೆ ಜ್ಞಾನಿಗಳು ಅವರ ಅನುಭವ ಎಲ್ಲವನ್ನು ಸಾವಿರಾರು ವರ್ಷಗಳಿಂದ ನಮ್ಮ ಕರುಣೆಯಿಂದ ಪ್ರೀತಿಯಿಂದ ಮನುಷ್ಯ ಕುಲದ ಉದ್ಧಾರ ಆಗ್ಬೇಕು ಅಂತ ಎಲ್ಲವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈ ತರ ಹೇಳ್ತಾ ಇರುವಾಗ ನಾನು ಕೆಲವು ಉದಾಹರಣೆಗಳು ಮಾತ್ರ ತಗೊಳ್ತೀನಿ, ಎಲ್ಲ ತಗೊಳಕ್ಕೆ ಸಮಯ ಇಲ್ಲ. ಒಂದು ತುಂಬಾ ಮುಖ್ಯವಾದ ನಮಗೆ ಸಿಕ್ಕಿರುವಂತ ಮಾರ್ಗ ಅಂದ್ರೆ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗ ತುಂಬಾ ವೈಜ್ಞಾನಿಕವಾದ ಮಾರ್ಗ. ಎಷ್ಟು ವೈಜ್ಞಾನಿಕವಾಗಿದೆ ಅಂದ್ರೆ ಇದು ದೇಹದಿಂದ ಶುರು ಮಾಡಿ ಕೊನೆಗೆ ನಮ್ಮನ್ನ ಒಂದು ಧ್ಯಾನ ಮಾರ್ಗದಿಂದ ಅದರಿಂದ ಆಚೆಗೂ ಕರ್ಕೊಂಡು ಹೋಗು ಅಂತ ವೈಜ್ಞಾನಿಕವಾದ ಮಾರ್ಗ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ. ಅದಕ್ಕೆ ಬೇಕಾದಷ್ಟು ಭಾಷೆಗಳು ಕೂಡ ಬಂದಿದೆ. ಸೊ ಹಾಗಾಗಿ ಈ ಅಂತರ್ಯಾನ ತುಂಬಾ ಸುಲಭನ? ಒಂದು ರಾಕೆಟ್ ಅನ್ನ ಕಳಿಸ್ಬಿಡ್ಬೋದು, ಮಂಗಳಯಾನ ಮಾಡ್ಬೋದು, ಬೇರೆ ಬೇರೆ ಯಾನಗಳು ಮಾಡ್ಬೋದು, ಸಮುದ್ರ ಯಾನ ಮಾಡ್ಬೋದು, ಬೇರೆ ಬೇರೆ ಇದನ್ನ ಡಿಸ್ಕವರ್ ಮಾಡ್ಬೋದು, ಇನ್ನೊಂದು ಭಾಗನ ಡಿಸ್ಕವರ್ ಮಾಡ್ಬೋದು, ಸಮುದ್ರ ಯಾನ ಎಲ್ಲಾ ಸುಲಭ. ಆದರೆ ಅಂತರ್ಯಾನ ಇದೆಯಲ್ಲ, ಅದು ತುಂಬಾ ಕಷ್ಟ. ಯಾಕೆ ಕಷ್ಟ ಅಂದ್ರೆ ಅಸಾಧ್ಯನಾ? ಅಸಾಧ್ಯ ಅಲ್ಲ, ಆದರೆ ಅಂತರ್ಯಾನ ಅನ್ನೋದು ಸ್ವಲ್ಪ ಕಷ್ಟವಾದ ಯಾನ. ಯಾಕೆ ಇದು ಕಷ್ಟ? ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಕೂಲಲ್ಲಿ ನಮ್ಮ ಟೀಚರ್ಗಳು ಏಕಾಗ್ರತೆ ಬರ್ಲಿ ಅಂತ ಒಂದು ಆಟ ಆಡ್ಸೋರು, ಎಲ್ಲಾರನು ಒಂದ್ ಕಡೆ ನಿಲ್ಲಿಸ್ಬಿಟ್ಟು
ಅದ್ರ ಒಳಗಡೆ ಒಂದು ವೃತ್ತ ಸರ್ಕಲ್ನ ಬರೆದ್ ಬಿಡೋರು. ವೃತ್ತದಿಂದ ಆಚೆ ನಿಂತಿರೋರೆಲ್ಲ ದಡದಲ್ಲಿ ಇದ್ದೀರಾ, ವೃತ್ತದ ಒಳಗಡೆ ಬಂದಾಗ ಅದು ಸಾರಿ ಕೆರೆ ಕೆರೆ ಕೆರೆಗೆ ಒಳಗಡೆ ಬಂದಾಗ ಕೆರೆ, ಹೊರಗಡೆ ಇದ್ದಾಗ ದಡ, ಕೆರೆ ದಡ ಅಂತ ಒಂದು ಆಟ ಆಡ್ಸೋರು. ಇವಾಗ ಮಕ್ಕಳು ಆಟ ಆಡ್ತಾರೋ ಇವೆಲ್ಲ ಗೊತ್ತಿಲ್ಲ, ಇದೆಲ್ಲ ಹಳೆ ಕಾಲದ ಆಟ. ಇದರಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ನಮ್ಮನ್ನೆಲ್ಲ ಆಚೆ ಕಡೆ ವೃತ್ತದಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲಾರನು ದಡದಲ್ಲಿ ನಿಲ್ಸಿರೋರು. ಟೀಚರ್ ಏನ್ ಹೇಳೋರು, ಕೆರೆ ಅಂತ ಅವ್ರು ಹೇಳಿದ ತಕ್ಷಣ ನಾವು ಕೇಳಿಸ್ಕೊತಾ ಇರ್ಬೇಕು, ಏಕಾಗ್ರತೆ ಇರ್ಬೇಕು, ತಕ್ಷಣ ಎಲ್ಲಾರು ಆ ವೃತ್ತದ ಒಳಗಡೆಗೆ ಜಂಪ್ ಮಾಡ್ಬೇಕು, ಹಾರ್ಬೇಕು ಅಂದ್ರೆ ಕೆರೆಯಲ್ಲಿದ್ದೀರಾ, ಮತ್ತೆ ದಡ ಅಂದಾಗ ಹಿಂದಕ್ಕೆ ಬರ್ಬೇಕು. ಬೇಕು ಅಂತ ಏನ್ ಮಾಡೋರು, ಒಂದು 4 ಸಲಿ ದಡ ದಡ, ಫಸ್ಟ್ ಕೆರೆ ದಡ ಕೆರೆ ದಡ ಆಲ್ಟರ್ನೇಟ್ ಆಗಿ ಹೇಳ್ಕೊಂಡ್ ಬರೋರು. ಅದಾದ್ಮೇಲೆ ಏನ್ ಮಾಡೋರು, ದಡದಲ್ಲಿ ಇದ್ದಾಗ ನೆಕ್ಸ್ಟ್ ಕೆರೆ ಹೇಳ್ತಾ ಇರೋನೋ ಅಂತ ಎಲ್ಲ ಹಾರಕ್ ರೆಡಿ ಇದ್ದಾಗ ಮತ್ತೆ ದಡ, 3ನೇ ಸಲೇನು ದಡ. ಆವಾಗ ಏನಾಗೋದು, ದಡದಲ್ಲಿ ಇರೋರು ಎಷ್ಟೋ ಜನ ಕೆರೆಗೆ ದಾಟ ಹಾರ್ಬಿಟ್ಟಿರೋರು. ಅಂದ್ರೆ ನಮ್ಮ ಮನಸ್ಸು ಹೇಗೆ ಒಂದನ್ನೇ ಹಿಡ್ಕೊಂಡ್ ಬಿಡತ್ತೆ ಅಂತ, ಒಂದ್ ಯಾವ್ದಾದ್ರು ಒಂದು ಅಭ್ಯಾಸ ಆಗ್ಬಿಟ್ರೆ ನಮ್ಮ ಮನಸ್ಸು ಅದನ್ನೇ ಹಿಡ್ಕೊಂಡಿರುತ್ತೆ. ಹಾಗಾಗಿ ಈ ಅಂತರ್ಯಾನ ಯಾಕೆ ಕಷ್ಟ ಅಂದ್ರೆ, ನಮ್ಮ ಇಂದ್ರಿಯಗಳೆಲ್ಲ ಹೊರಗಡೆ ಚಾಚ್ಕೊಂಡಿದೆ. ಆಕ್ಚುಲಿ ಇಂದ್ರಿಯಗಳು ಕೆಲಸ ಮಾಡೋದೆಲ್ಲ ಸೂಕ್ಷ್ಮ ಶರೀರದಲ್ಲಿ, ಆದ್ರೆ ಅದರದ್ದು ರಿಸೀವರ್ಸ್ ಎಲ್ಲ ಆಚೆ ಕಡೆನೆ ಇದೆ. ಕಣ್ಣು ಕಿವಿ ನಾಲಿಗೆ ಮೂಗು ಎಲ್ಲ ಹೊರಗಡೆನೆ ಇದೆ. ಎಲ್ಲ ಇಂದ್ರಿಯಗಳು ಹೊರಗಡೆ ಇರೋದ್ರಿಂದ ನಮ್ಗೆ ಎಲ್ಲಾ ರೀತಿ ಇನ್ಫಾರ್ಮೇಶನ್ ಹೊರಗಡೆಯಿಂದ ಒಳಗಡೆ ಬರ್ತಾ ಇರುತ್ತೆ. ಸೊ ಇಂದ್ರಿಯಗಳು ಹೊರಗಡೆ ಚಾಚ್ಕೊಂಡಿರೋದ್ರಿಂದ ಒಂದು ಕ್ಷಣ ನಾವು ಕೆರೆ ಅಂತ ಹೇಳಿದ್ವಲ್ಲ, ಕೆರೆ ಮುಳುಗಿದ್ರೆ ಮರುಕ್ಷಣ ದಡ ಕೊಟ್ಟೋಗ್ತೀವಿ, ಆಚೆ ಕಡೆ ಹಾರ್ಬಿಟ್ ಬಂದ್ಬಿಡ್ತೀವಿ. ಯಾಕೆಂದ್ರೆ ಹೊರಗಡೆ ಜಗತ್ತು ಅಷ್ಟು ಆಕರ್ಷಿತವಾಗಿದೆ. ಇವತ್ತು 50 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಪ್ರಪಂಚ ನಂಬಕ್ಕಾಗದೇ ಇರೋ ರೀತಿ ಬದಲಾಗಿದೆ. ಅಥವಾ ನೀವು 5 ವರ್ಷದ ಹಿಂದೆ ಇದನ್ನ ಹೋಲಿಸಿದ್ರೆ ಇವತ್ತು ಪ್ರಪಂಚ ಎಲ್ಲೂ ಹೊರಟೋಗಿದೆ, ಬದಲಾಗಿದೆ. ಅಂದ್ರೆ ಆಮಿಷಗಳು ಎಷ್ಟಿದೆ, ಆಕರ್ಷಣೆಗಳು ಎಷ್ಟಿದೆ. ಹಾಗಾಗಿ ನಮ್ಮನ್ನ ಇದು ಹೊರಗಡೆನೇ ಎಳಿತಾ ಇರುತ್ತೆ. 2 ನಿಮಿಷ ದಡದಲ್ಲಿ ಇದ್ರೆ ಅಲ್ಲೇ ಉಳ್ಕೊಂಡ್ ಬಿಡ್ತೀವಿ, ಮತ್ತೆ ಕೆರೆ ಒಳಗಡೆ ಹೋಗಕ್ಕಾಗಲ್ಲ. ಅಂದ್ರೆ ಹೊರಗಿನ ಯಾನ ನಮಗೆ ತುಂಬಾ ಸುಲಭ, ಪ್ರಪಂಚ ಕಾಣಿಸ್ತಾ ಇರುತ್ತೆ, ಆಕರ್ಷಿತವಾಗಿದೆ, ಬೇಕಾದಷ್ಟು ಜನ ಸಿಗ್ತಾರೆ, ನಮಗೆ ಮನರಂಜನೆ ಸಿಗುತ್ತೆ, ಎಲ್ಲವೂ ಸಿಗ್ತಾ ಇರುವಾಗ ಒಳಗಡೆ ಯಾಕೆ ಹೋಗ್ಬೇಕು? ಎಷ್ಟೋ ಸಲಿ ನಾವು ಧ್ಯಾನ ಮಾಡಿಸ್ತಾ ಇರುವಾಗ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗೆ ಕಣ್ಮುಚ್ಚಿ ಕೂತ್ಕೊಳ್ಳಕ್ಕೆ ಮಕ್ಕಳು ಹೆದರ್ಕೊಳ್ತಾ ಇದ್ರು. ಯಾಕೆಂದ್ರೆ, ಮ್ಯಾಮ್ ಒಳಗಡೆ ತುಂಬಾ ಕತ್ಲೆ ಅನ್ಸುತ್ತೆ, ನನಗ್ ಭಯ ಆಗತ್ತೆ, ನಾನು ಒಬ್ಳೇ ಇದ್ದೀನಿ ಅನ್ಸುತ್ತೆ, ಭಯ ಆಗತ್ತೆ. ಎಷ್ಟು ಜನಕ್ಕೆ ಈ ಅನುಭವ ಆಗಿರ್ಬೋದು, ಹಿರಿಯರಿಗೂ ಎಷ್ಟೋ ಸಲಿ ಅನುಭವ ಆಗಿದೆ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಕ್ಕೆ ಎಷ್ಟೋ ಜನಕ್ಕೆ ಭಯ ಆಗತ್ತೆ. ಯಾಕೆಂದ್ರೆ ಅಲ್ಲೆಲ್ಲೋ ಕತ್ತಲೆ ಇದೆ, ನಾನೆಲ್ಲೋ ಕಳೆದು ಕೊಡ್ತೇನೇನೋ ಅನ್ನೋ ಭಯ ಕಾಡ್ಸುತ್ತೆ. ಹಾಗಾಗಿ ಅಂತರ್ಯಾನ ತುಂಬಾ ಕಷ್ಟವಾದ ಪಯಣ. ಕ್ಷಣ ಕ್ಷಣಕ್ಕೆ ಈ ನಮ್ಮನ್ನ ಎಳೆಯುವಂತ ಆಮಿಷಗಳು, ಆಕರ್ಷಣೆಗಳು ಒಳಗಡೆ ಹೋಗಕ್ಕೆ ಬಿಡಲ್ಲ, ಹೊರಗಡೆನೆ ಕಟ್ಟಾಕ್ಬಿಡ್ತಾ ಇರುತ್ತೆ. ಇದನ್ನ ದಾಟಿ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ನಮ್ಮದೇ ಆದ ಒಂದು ದೃಢವಾದ ಸಂಕಲ್ಪ ಬೇಕಾಗತ್ತೆ. ಯಾಕೆ ದೃಢವಾದ ಸಂಕಲ್ಪ? ನಾನ್ ಏನ್ ಹುಡುಕ್ತಾ ಇದ್ದೀನಿ, ನಾನ್ ಹುಡುಕ್ತಾ ಇರೋದೆಲ್ಲ ಹೊರಗಡೆ ಸಿಗ್ತಾ ಇಲ್ಲ, ನನಗೆ ಸಂತೋಷ ಆನಂದ ಯಾವಾಗ್ಲೂ ನನ್ ಜೊತೆ ಇರ್ಬೇಕು ಅಂದ್ರೆ ಹೊರಗಡೆ ಸಿಗಲ್ಲ ಅಂದ್ಮೇಲೆ ನಾನು ಒಳಗಡೆನೆ ಹುಡುಕ್ಬೇಕು. ನಾನು ಒಳಗಡೆ ಹುಡುಕ್ಬೇಕಾದ್ರೆ ನಾನು ಹೊರಗಿನ ಪ್ರಲೋಭನೆಗಳಿಗೆ ಒಳಗಾಗ್ದೇನೆ ಒಳಗಡೆನೆ ಇರಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಒಳಗಡೆ ನುಗ್ಬೇಕಾಗತ್ತೆ, ಅಂದ್ರೆ ಒಳಗಡೆ ಜಾರ್ಬೇಕಾಗತ್ತೆ. ಇದನ್ನ ವೇದಾಂತದಲ್ಲಿ ಪ್ರತ್ಯಕ್ ಪ್ರವಣತಾ ಅಂತ ಕರೀತಾರೆ. ಏನ್ ಪ್ರವಣತಾ ಅಂದ್ರೆ ಸ್ಲೈಡ್ ಇನ್ವರ್ಟ್ಸ್, ಜಾರೋದು ಒಳಗಡೆ, ಜಾರು ಬಂಡೆ ಜಾರದಂಗೆ ಒಳಗಡೆ ಜಾರ್ ಬಿಡುದು. ಮೇಲ್ಗಡೆ ಕೂತಿದ್ದಾರೆ ಮಕ್ಕಳು, ಜಾರು ಅಂದ ತಕ್ಷಣ ಜೈ ಅಂತ ಜಾರಿ ಕೆಳಗಡೆ ಬೀಳ್ತಾರೆ. ಹಾಗೆ ನಾವು ಎಲ್ಲೋ ಒಂದು ಹೊರಗಿನ ಪ್ರಪಂಚದಲ್ಲಿ ಇದ್ದೀವಿ, ಒಳಗಡೆ ಜಾರ್ಬೇಕು ಅಂದ್ರೆ ಜಾರುವಾಗ ಹಂತ ಹಂತವಾಗಿ ಜಾರಕ್ಕಾಗಲ್ಲ, ಒಂದೇ ಸಲಿ ಜಾರಿ ಒಳಗಡೆ ಹೋಗ್ಬೇಕಾಗತ್ತೆ. ಹಾಗೆ ನಾವು ಒಳಗಡೆ ಹೋದಾಗ ನಮ್ಮ ಅಂತರ್ಯಾನ ಅಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಹಾಗೆ ಪತಂಜಲಿ ಮಹರ್ಷಿಗಳು ನಮ್ಗೆ ತೋರಿಸಿರುವಂತ ಮಾರ್ಗ ತುಂಬಾ ವೈಜ್ಞಾನಿಕವಾಗಿರೋದು, ಸ್ಟೆಪ್ ಬೈ ಸ್ಟೆಪ್ ಅದು ಹೋಗ್ತಾ ಹೋಗುತ್ತೆ. ಯಾವುದು ಮೊದಲನೇ ಹಂತ? ಮೊದಲನೇ ಹಂತ ಅಷ್ಟಾಂಗ ಯೋಗದಲ್ಲಿ ಯಮ, ನೆಕ್ಸ್ಟ್ ಹಂತ ನಿಯಮ.
ಯಮ ನಿಯಮ ಅಂದ್ರೇನು? ಯಮ ನಿಯಮ ಯಮದಲ್ಲಿ ಇದು ನೈತಿಕವಾದ ಕಡ್ಡಾಯವಾದ ಮಾರ್ಗ. ಈ ಕಡ್ಡಾಯವಾದ ಮಾರ್ಗದಲ್ಲಿ ಏನೇನಿದೆ, ಇದರಲ್ಲಿ ಕೆಲವು ಮತ್ತೆ ಬೇಕಾದಷ್ಟು ಸ್ಟೆಪ್ಸ್ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಯಾವ್ಯಾವುದು ಅಂದ್ರೆ ಅಹಿಂಸಾ ಮಾರ್ಗ. ನನ್ನಿಂದ ಯಾರಿಗೂ ಯಾವುದೇ ರೀತಿ ಹಿಂಸೆ ಆಗ್ಬಾರ್ದು. ಮಾನಸಿಕವಾಗಿ, ದೈಹಿಕವಾಗಿ ಯಾರು ಇತ್ತೀಚೆಗೆ ಹಿಂಸೆ ಮಾಡಲ್ಲ, ಆದರೆ ಮಾನಸಿಕವಾಗಿ ಒಬ್ಬರಿಗೆ ಒಬ್ರು ಹಿಂಸೆ ಕೊಡುವಂತದ್ದು ಇವತ್ತಿಗೂ ಕೆಲವು ಕಡೆ ನಾವು ನೋಡ್ತೀವಿ. ಸಹೋದ್ಯೋಗಿಗಳಿಗೋ, ಅಥವಾ ಬಾಸ್ ತನ್ನ ಜೊತೆ ಕೆಲಸ ಮಾಡುವಂತ ಉದ್ಯೋಗಿಗಳಿಗೋ, ಅಥವಾ ಬೇರೆ ಬೇರೆ ರೀತಿ ಮನೆಯಲ್ಲಿ ಸಂಬಂಧಗಳು ಸರಿ ಇಲ್ಲದೆ ಇರುವಾಗ ಬೇರೆ ಕಾದಷ್ಟು ರೀತಿ ಮಾನಸಿಕ ಹಿಂಸೆಗಳು ನಡೆಯುತ್ತೆ ಇತ್ತೀಚಿನ ದಿನಗಳಲ್ಲಿ. ಇತ್ತೀಚಿನ ದಿನ ಎಲ್ಲ ಯಾವಾಗ್ಲೂ ನಡ್ಕೊಂಡು ಬಂದಿರೋದೇ ಇಂಥದ್ದು. ಹಾಗಾಗಿ ಅಹಿಂಸಾ ಮಾರ್ಗ, ನಮ್ಮಿಂದ ಯಾರಿಗೂ ಹಿಂಸೆ ಆಗ್ಬಾರ್ದು, ಅದ್ರ ಜೊತೆಗೆ ನನಗೆ ನಾನು ಹಿಂಸೆ ಮಾಡ್ಕೋಬಾರ್ದು, ಹಿಂಸೆ ಕೊಟ್ಕೊಳ್ಬಾರ್ದು. ಸೆಲ್ಫ್ ಅಬ್ಯೂಸ್ ಅಂತೀವಲ್ಲ, ನನಗ್ ನಾನು ಹಿಂಸೆ ಕೊಡಬಾರ್ದು ಅನ್ನುವ ಇನ್ನೊಂದು. ಅದ್ರ ಜೊತೆಗೆ ಸತ್ಯವನ್ನ ನುಡಿಯುವಂಥದ್ದು, ಸತ್ಯ ಮಾರ್ಗದಲ್ಲಿ ಇರುವಂಥದ್ದು. ಹಾಗೇನೆ ನಾನ್ ಸ್ಟೀಲಿಂಗ್ ಅಂದ್ರೆ ಅಸ್ತೇಯ, ಬೇರೆಯವರು ಯಾವುದನ್ನು ನಾನು ಅನುಭವಿಸದೇ ಇರುವಂಥದ್ದು, ಇನ್ನೊಬ್ಬರಿಂದ ಕಿತ್ಕೊಂಡು ನಾನು ಅನುಭವಿಸುವಂಥದ್ದು ಅದಲ್ಲ. ಹಾಗೆ ಬ್ರಹ್ಮಚರ್ಯ. ನೆಕ್ಸ್ಟ್, ಇದಿಷ್ಟು ನಾವು ನಿಯಮದಲ್ಲಿ ಫಾಲೋ ಮಾಡ್ಬೇಕಾಗಿರುವಂತ ಸ್ಟೆಪ್. ಹಾಗಾಗಿ ಈ ಇದಿಷ್ಟು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಬೇಕಾದ ಮೊದಲ ಹಂತ ಅಂದ್ರೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ನಾನ್ ಸ್ಟೀಲಿಂಗ್, ಇದಿಷ್ಟು ಮೊದಲನೇ ಹಂತ. ಈ ಹಂತದಲ್ಲಿ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಇವೆಲ್ಲ ಬೇಕು. ಹಾಗೇನೆ ಮನಸ್ಸು ಯಾವಾಗ ಸತ್ಯ ಸತ್ವ ಮಾರ್ಗದಲ್ಲಿ ಇರುತ್ತೋ ಆವಾಗ ಸೌಹಾರ್ದತೆ ಕೂಡ ಬೆಳೆಯುತ್ತೆ. ಸೌಹಾರ್ದತೆ ಯಾರೊಡನೆ? ನನ್ನೊಡನೆ ಸೌಹಾರ್ದತೆ. ಅಂದ್ರೇನು, ಎಷ್ಟೋ ಜನ ಹೇಳ್ತಾರೆ ನನ್ನ ಬಗ್ಗೆ ನನಗೆ ಬೇಸರ, ನನ್ನ ಬಗ್ಗೆ ನನಗೆ ತಿರಸ್ಕಾರ, ಐ ಹೇಟ್ ಮೈ ಸೆಲ್ಫ್ ಅಂತ ಹೇಳುವಂತ ವಿದ್ಯಾರ್ಥಿಗಳು ಕೂಡ ನಾನು ಕೌನ್ಸಲ್ ಮಾಡ್ತಾ ಇದ್ದೆ. ಮ್ಯಾಮ್ ಐ ಹೇಟ್ ಮೈ ಸೆಲ್ಫ್, ಐ ಡೋಂಟ್ ಲೈಕ್ ಮೈ ಸೆಲ್ಫ್. ಹಾಗಾಗಿ ಈ ಹಂತದಲ್ಲಿ ಏನಾಗತ್ತೆ, ನಮ್ಮೊಡನೆ ಸೌಹಾರ್ದತೆ, ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳ ಜೊತೆ ನಮಗೆ ಸೌಹಾರ್ದತೆ, ಹಾಗೆ ನಮ್ಮ ಸುತ್ತ ಇರುವ ಜನ ಜೊತೆ ಒಂದು ಸೌಹಾರ್ದತೆ, ಇದೆಲ್ಲ ಬೆಳೀತಾ ಹೋಗುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದ ಮೊದಲನೇ ಹಂತ. ಎರಡನೇ ಹಂತ ನಿಯಮದಲ್ಲಿ ಏನು, ಇದು ಸದ್ಗುಣಗಳ ನಡತೆ. ಸದ್ಗುಣಗಳು ಬಂದಾಗ ಏನು, ಶೌಚ, ಶುಚಿತ್ವ. ಏನು ಶುಚಿತ್ವ ಅಂದ್ರೆ ಕೇವಲ ಹೊರಗಡೆ ಸಾಕಷ್ಟು ಸಾಬೂನನ್ನ ತೀಡಿ ಶುಚಿ ಮಾಡ್ಕೊಳ್ಳುವಂತ ಅಲ್ಲ. ಶೌಚ ಅಂದ್ರೆ ಕಾಯ ವಾಚ ಮನಸ ಶುಚಿಯಿಂದ ಇರುವಂಥದ್ದು. ಕಾಯ ಶುಚಿ ಎಲ್ಲರಿಗೆ ಗೊತ್ತು. ಈ ಇಂದಿನ ದಿನಗಳಲ್ಲಿ ಎಲ್ಲಾ ತರ ಸೋಪು ಸೊಲ್ಯೂಷನ್ಸ್ ಎಲ್ಲ ಸಿಗುತ್ತೆ ಕ್ಲೀನಿಂಗ್ಗೆ. ಆದರೆ ಒಳಗಡೆ ಶುಚಿತ್ವ, ಶೌಚ ಅಂದ್ರೆ ನಮ್ಮ ಆಲೋಚನೆಗಳು ಶುಚಿಯಾಗಿದೆಯಾ, ಭಾವನೆಗಳು ಶುಚಿತ್ವ ಇದೆಯಾ. ಹಾಗೆ ಪ್ರತಿಯೊಂದು ಕಾಯ ವಾಚ ಮನಸ್ಸ, ನಾವು ನುಡಿಯುವಂತ ಮಾತುಗಳಲ್ಲಿ ಶೌಚ ಇದೆಯಾ, ಶುಚಿತ್ವ ಇದೆಯಾ, ಶುದ್ಧತೆ ಇದೆಯಾ, ಇದನ್ನ ಮಾಡುವಂಥದ್ದು ನಿಯಮದಲ್ಲಿ. ಹಾಗೇನೆ ಸಂತೋಷ, ಸಂತೋಷ ಅಂದ್ರೆ ಇರುವುದಲ್ಲಿ ತೃಪ್ತಿ ಪಡುವಂತ ಮನೋಭಾವ. ಅಯ್ಯೋ ಇಷ್ಟೇ ಆಯ್ತಾ, ಇನ್ನೂ ಇಷ್ಟಿರ್ಬೇಕಾಗಿತ್ತು ನನಗೆ, ಇರೋದನ್ನ ಬಿಟ್ಬಿಟ್ಟು ಇಲ್ದೇ ಇರೋದನ್ನ ಹುಡುಕೊಂಡು ಇರೋದನ್ನು ಎಷ್ಟೋ ಸಲಿ ಅನುಭವಿಸಕ್ಕೆ ಆಗುದಿಲ್ಲ. ಎಷ್ಟೋ ಸ್ವಲ್ಪ ಇದೆ ನಮ್ಮ ಹತ್ರ, ಅದನ್ನ ಅನುಭವಿಸ್ದೆ ಅದನ್ನ ಗಂಟು ಕಟ್ಟಿಟ್ಬಿಟ್ಟು ಇಲ್ದೇ ಇರೋದನ್ನ ಹುಡುಕೊಂಡು ಹೋದಾಗ ಅದು ಸಿಗಲ್ಲ, ಇರೋದನ್ನು ಅನುಭವಿಸಕ್ಕಾಗಲ್ಲ, ಯಥೋಭ್ರಷ್ಟ ತಥೋ ಭ್ರಷ್ಟ ಅನ್ನೋ ತರ ಆಗೋಗುತ್ತೆ. ಅದನ್ನು ಕೂಡ ನಮಗೆ ಅನುಭವಿಸಕ್ ಆಗೋದಿಲ್ಲ, ಅದನ್ನ ಇರೋದ್ರಲ್ಲಿ ತೃಪ್ತಿ ಪಡುವಂತ ಮನೋಭಾವ. ಹಾಗೇನೆ ಎಲ್ಲವನ್ನು ಅಂಗೀಕರಿಸುವಂತ ಗುಣ. ಓಕೆ ಇದಾಗಿದೆ, ನಾನೇನ್ ಮಾಡ್ಲಿ, ಲೆಟ್ ಮಿ ಅಕ್ಸೆಪ್ಟ್, ಇದನ್ನ ಅಂಗೀಕರಿಸೋಣ, ಒಪ್ಕೊಳ್ಳೋಣ, ಇದರಿಂದ ನಾನು ಹೇಗೆ ಬೆಳಿಬೇಕು, ಹೇಗೆ ನಾನು ಇದನ್ನ ಸುಧಾರಿಸ್ಕೋಬೇಕು ಅನ್ನೋದನ್ನ ಮಾರ್ಗವನ್ನು ಹುಡ್ಕೊಂಡು ಹೋಗೋದು. ನೆಕ್ಸ್ಟ್, ಈ ಆಗೋದೆಲ್ಲ ಆಗೋಗಿದೆ, ಆಗಿರೋದನ್ನ ನಾನು ಬದಲಾಯಿಸಕ್ ಆಗಲ್ಲ, ನೆಕ್ಸ್ಟ್ ನಾನೇನ್ ಮಾಡ್ಲಿ, ವಾಟ್ ನೆಕ್ಸ್ಟ್, ಮುಂದಿನ ನನ್ನ ಹಂತ ಏನ್ ಮಾಡ್ಬೇಕು, ನನ್ನ ಮಾರ್ಗ ಹೇಗಿರ್ಬೇಕು, ಯಾವ ರೀತಿ ನಾನು ಅದನ್ನು ಸುಧಾರಿಸ್ಕೊಳ್ಬೇಕು ಅನ್ನೋದನ್ನ ಹುಡ್ಕೊಂಡು ಹೋಗುದು. ಹಾಗೆ ಆತ್ಮ ಸಂಯಮ, ಒಂದು ಸೆಲ್ಫ್ ರೆಗ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ನನ್ನ ಮನಸ್ಸನ್ನ ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಸ್ವವಶ. ಮೈ ಮೈಂಡ್ ಈಸ್ ಇನ್ ಮೈ ಕಂಟ್ರೋಲ್ ಅನ್ನೋದು ಸ್ವವಶ. ಹಾಗೇನೆ ಸರಳತೆ, ದೃಢತೆ,
ಹಾಗೆ ತ್ಯಾಗ, ಸ್ವಲ್ಪ ಮಟ್ಟಿಗೆ ತ್ಯಾಗವನ್ನು ಮಾಡುವಂತ ಮನೋಭಾವ. ಎಲ್ಲದನ್ನು ತ್ಯಾಗ ಮಾಡ್ಬಿಡಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ, ಸ್ವಲ್ಪ ಮಟ್ಟಿಗೆ ತ್ಯಾಗವನ್ನು ಮಾಡುವಂತ ಮನೋಭಾವ, ಇದಿಷ್ಟನ್ನು ನಾವು ನಿಯಮ ಅಂತ ಕರಿತೀವಿ. ಅದ್ರ ಜೊತೆಗೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೇನು? ನನ್ನನ್ನ ನಾನು ಅಧ್ಯಯನ ಮಾಡೋದು, ಆತ್ಮವಿಮರ್ಶೆ, ಸೆಲ್ಫ್ ಸ್ಟಡಿ. ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅಧ್ಯಯನ ಮಾಡೋದು, ಆತ್ಮವಿಮರ್ಶೆ ಇಂಟ್ರೋಸ್ಪೆಕ್ಷನ್ ಮಾಡ್ತಾ ಹೋಗೋದು. ಹಾಗಾಗಿ ನಾನು ಆಲೋಚನೆಗಳೇನು, ನನ್ನ ಆಲೋಚನೆಯಲ್ಲಿ ಯಾವುದು ತಪ್ಪಿದೆ, ನನ್ನ ನಡತೆಯಲ್ಲಿ ಯಾವ ತಪ್ಪಿದೆ, ನನ್ನ ನಡತೆಯನ್ನು ನಾನು ಹೇಗೆ ಬದಲಾಯಿಸ್ಕೊಳ್ಬೇಕು, ಇಂಥದ್ದೆಲ್ಲದು ಸ್ವಾಧ್ಯಾಯದಲ್ಲಿ ಬರುತ್ತೆ. ಸೆಲ್ಫ್ ರಿಫ್ಲೆಕ್ಷನ್ ಅಂತ ಕರಿತೀವಲ್ಲ ಅದು. ನಂತರ ಈಶ್ವರ ಪ್ರಣಿಧಾನ ಒಂದು ನಿಯಮದ ಒಂದು ಭಾಗ. ಏನು ಈಶ್ವರ ಪ್ರಣಿಧಾನ ಅಂದ್ರೆ ಈಶ್ವರ ಚಿಂತನೆ. ಅಂದ್ರೇನು? ನಮಗಿಂತ ಹೈಯರ್ ಫೋರ್ಸ್ ಒಂದು ನಮ್ಮನ್ನೆಲ್ಲ ನಡೆಸ್ತಾ ಇದೆ, ಒಂದು ದಿವ್ಯ ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ. ಈಶ್ವರ ಪ್ರಣಿಧಾನ, ಈಶ್ವರನ ಚಿಂತನೆ. ಹಾಗೇನೆ ಬ್ರಹ್ಮ ಚಿಂತನೆ, ಇಂಥದ್ದೆಲ್ಲ ನಾವು ಈಶ್ವರ ಪ್ರಣಿಧಾನ ಅಂತ ಕರಿತೀವಿ. ಈ ಯಮ ನಿಯಮ ಯಾವಾಗ ನಾವು ತುಂಬಾ ಚೆನ್ನಾಗಿ ಪಾಲಿಸ್ತಾ ಹೋಗ್ತೀವಿ, ನಮ್ಮಲ್ಲಿ ಆಸೆಗಳು ಡಿಸೈರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಎಷ್ಟು ಡಿಸೈರ್ಗಳಿತ್ತು, ವಾಂಛೆಗಳಿತ್ತು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಆಸೆಗಳು ವಾಂಛೆಗಳು ಕಡಿಮೆ ಆಗ್ತಾ ಹೋಗುತ್ತೋ, ಒಳಗಡೆ ಎಲ್ಲೋ ಒಂದು ಹಗುರವಾದ ಭಾವ. ಯಾಕೆಂದ್ರೆ ಆತ್ಮತೃಪ್ತಿ ಇದೆ, ಇರೋದ್ರಲ್ಲಿ ಸಂತೋಷ ಪಡ್ತಾ ಇದ್ದೀವಿ. ಹೊರಗಡೆಯಿಂದ ನಾನೇನು ಪಡ್ಕೋಬೇಕಿಲ್ಲ, ಏನು ಹುಡ್ಕೊಳ್ಬೇಕಾಗಿಲ್ಲ ಅರಿವು ಕೂಡ ಮೂಡಿದೆ. ಹಾಗಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮನಸ್ಸು ನಿರಾಳತೆಯನ್ನ ಪಡೀತಾ ಹೋಗುತ್ತೆ. ನಂತರದ ಹಂತ ಏನು ಮಹರ್ಷಿಗಳು ಹೇಳಿರೋದು? ಆಸನ, ಯೋಗಾಸನ. ಏನು ಈ ಆಸನಗಳು? ನಮ್ಮ ಯೋಗಾಸನ ನಾವೇನ್ ಮಾಡ್ತೀವಿ ಅದನ್ನ ಕಾಸ್ಮಿಕ್ ಜಿಯೋಮೆಟ್ರಿಗೆ ಹೊಂದುವಂತ ಒಂದು ಭಂಗಿಗಳು. ಅಂದ್ರೇನು? ಕೆಲವೊಮ್ಮೆ ನಾವು ತ್ರಿಕೋನಾಸನ ಅಂತ ಕರಿತೀವಿ, ಅಂಡ್ ದ ಬಾಡಿ ಇಸ್ ಲೈಕ್ ಎ ಟ್ರಯಾಂಗಲ್. ಮತ್ಸ್ಯಾಸನ ಅಂತ ಕರಿತೀವಿ, ಇಟ್ಸ್ ಲೈಕ್ ಎ ಫಿಶ್. ಬೋ ಅಂತ ಕರಿತೀವಿ, ಧನುರಾಸನ. ವೃಕ್ಷಾಸನ, ಮರದ ರೀತಿ ನಿಂತ್ಕೊಳ್ಳೋದು ವೃಕ್ಷಾಸನ. ಹೀಗೆ ಪ್ರಕೃತಿಯಲ್ಲಿ ಏನೇನಿದೆ, ಯಾವ್ಯಾವ್ದು ಸ್ಥಿರವಾಗಿ ಜೀವನ ಮಾಡ್ತಾ ಇವೆ, ಅದೇ ರೀತಿ ನಮ್ಮ ದೇಹದ ಭಂಗಿಯನ್ನ ದೃಢವಾಗಿ ನಿಲ್ಲಿಸ್ಕೊಳ್ಳೋ ಅಂಥದ್ದು ಯೋಗಾಸನ. ಹಾಗೆ ಪದ್ಮಾಸನ ಮತ್ತೆ ವಜ್ರಾಸನ, ಹಾಗೆ ಬೇರೆ ಬೇರೆ ಆಸನಗಳಲ್ಲಿ ದೃಢವಾಗಿ ಯಾವ ನೋವು ಇಲ್ಲದೆ ದೃಢವಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ದೇಹದ ಸ್ಥಿರತೆ ಜೊತೆಗೆ ಮಾನಸಿಕ ಸ್ಥಿರತೆ ಕೂಡ ಬರುತ್ತೆ. ಅದು ಯೋಗಾಸನದ ಒಂದು ಉಪಯೋಗ. ಹಾಗೇನೆ ಯಾವಾಗ ಈ ಆಸನಗಳು ಮಾಡಿ ದೃಢವಾಗಿ ಒಂದು ಕಡೆ ನೆಲೆಸ್ತೀವಿ, ಕೂತ್ಕೊಳ್ತೀವಿ, ಆವಾಗ ಏನಾಗುತ್ತೆ, ನಮ್ಮ ಪಂಚ ಪ್ರಾಣಗಳು ಅಂದ್ರೆ ವ್ಯಾನ, ಉದಾನ, ಸಮಾನ, ಅಪಾನ, ಈ ಎಲ್ಲಾ ಪಂಚ ಪ್ರಾಣಗಳು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ವ್ಯಾನ, ಈ ವ್ಯಾನ ಅನ್ನೋ ವಾಯು ಯಾವುದೇ ಒಂದು ಭಾಗ, ದೇಹದ ಒಂದು ಭಾಗಕ್ಕೆ ಸೀಮಿತಗೊಂಡಿಲ್ಲ, ಇದು ದೇಹದ ಎಲ್ಲಾ ಭಾಗದಲ್ಲೂ ಹರಿತಾ ಹೋಗುತ್ತೆ. ಅಂದ್ರೆ ನಮ್ಮ ರಕ್ತ ಸಂಚಲನೆಯನ್ನ ನಿಯಂತ್ರಣ ಮಾಡುತ್ತೆ, ಹೃದಯ ಬಡಿತನ ನಿಯಂತ್ರಣ ಮಾಡುತ್ತೆ, 72,000 ನಾಡಿಗಳಲ್ಲೂ ಕೂಡ ಈ ವ್ಯಾನ ಹರಿತಾ ಇರುತ್ತೆ. ಪ್ರತಿ ಒಂದು ಅಂಗಕ್ಕೂ ಈ ಶಕ್ತಿ ಹರಿತಾ ಇರುವಾಗ, ವ್ಯಾನ ವಾಯು ಹರಿತಾ ಇರುವಾಗ ಅದು ನಮಗೆ ಹೆಚ್ಚು ಹೆಚ್ಚು ಶಕ್ತಿ ಸಂಚಲನವನ್ನು ಉಂಟು ಮಾಡುತ್ತೆ. ಹಾಗಾಗಿ ಹಾಗೇನೆ ನಾವು ಸಮಾನ ವಾಯು ಆಗ್ಲಿ ಅಥವಾ ಅಪಾನ ವಾಯು ಎಷ್ಟು ಮುಖ್ಯ ಅಂದ್ರೆ, ದೇಹದಲ್ಲಿ ಬೇಡದನ್ನ ವರ್ಜಿಸುತ್ತೆ, ಬಾಡಿಯಿಂದ ಆಚೆ ಹಾಕಕ್ಕೆ ಅಪಾನ ವಾಯು ತುಂಬಾ ಮುಖ್ಯ. ಅದೇ ರೀತಿ ವ್ಯಾನ ಉದಾನ ವಾಯು, ಉದಾನ ಅಂದ್ರೆ ಉಡಾಣ ಅಂದ್ರೆ ಮೇಲ್ಗಡೆ ಹಾರುವಂಥದ್ದು, ಹಕ್ಕಿ ತರ ಹಾರುವಂಥದ್ದು, ಇದು ಎಷ್ಟು ಮುಖ್ಯ ಅಂದ್ರೆ ಈ ಉದಾನ ವಾಯು ಹೃದಯ ಮತ್ತು ತಲೆಯ ಮಧ್ಯದಲ್ಲಿ ಇದು ಸಂಚಲನ ಆಗ್ತಾ ಇರುತ್ತೆ, ಅಂದ್ರೆ ಹಾರ್ಟ್ ಇಂದ ಹೆಡ್ ವರೆಗೆ ಹರಿತಾ ಇರುತ್ತೆ. ಇದನ್ನ ನಾವು ಈ ಯೋಗಾಸನ ಹಾಗೆ ಪ್ರಾಣಾಯಾಮ ಹಾಗೆ ಮತ್ತೆ ಮುದ್ರಗಳಿಂದ ಇದನ್ನ ನಾವು ನಿಯಂತ್ರಣ ಮಾಡ್ತಾ ಹೋದ್ರೆ ಅದೇನಾಗುತ್ತೆ, ಇದರ ಎಲ್ಲಿ ಕೆಲಸ ಮಾಡುತ್ತೆ ಈ ವಾಯು ಅಂದ್ರೆ ಉದಾನ ವಾಯು, ಗಂಟಲಲ್ಲಿ ಕೆಲಸ ಮಾಡುತ್ತೆ. ಗಂಟಲಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಥೈರಾಯ್ಡ್ ಗ್ಲಾಂಡ್, ಪ್ಯಾರಥೈರಾಯ್ಡ್ ಗ್ಲಾಂಡ್ ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಅನ್ನ ತಯಾರು ಮಾಡುತ್ತೆ. ಆ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹ ಮೆಟಬಾಲಿಸಮ್ ಅಂತ ಏನ್ ಕರಿತೀವಿ, ಚಯಾಪಚಯ ಕ್ರಿಯೆ,
ಇಷ್ಟಕ್ಕೂ ಈ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಬೇಕಾಗುತ್ತೆ. ಈ ಹಾರ್ಮೋನು ಜಾಸ್ತಿ ಆದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ, ಕಡಿಮೆ ಆದಾಗ ಹೈಪೋ ಥೈರಾಯ್ಡಿಸಮ್ ಅಂತ ಕರಿತೀವಿ. ಇಂಥ ಸಮಯದಲ್ಲಿ ಏನಾಗುತ್ತೆ, ಯಾವಾಗ ಈ ಸರಿಯಾಗಿ ಈ ಹಾರ್ಮೋನ್ ತಯಾರಾಗಲ್ವೋ, ಕೆಲಸ ಸರಿಯಾಗಿ ಮಾಡಲ್ವೋ, ಈ ರೀತಿ ಸಮಸ್ಯೆಗಳು ಬಂದಾಗ ನಮ್ಮ ದೇಹದ ಮೆಟಾಬಾಲಿಸಮೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಮರೆವೆ ಬಂದ್ಬಿಡುತ್ತೆ, ನೆನಪಿನ ಶಕ್ತಿ ಕಡಿಮೆ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಾಕ್ ಶಕ್ತಿಗೆ ಈ ಉದಾನ ವಾಯು ತುಂಬಾ ಮುಖ್ಯ. ಅಂದ್ರೆ ಏನು, ಏನು ಆಲೋಚನೆಗಳನ್ನ ಸ್ಪಷ್ಟವಾಗಿ ತಿಳಿಸುವಂಥದ್ದು, ನಮ್ಮ ಅಭಿಪ್ರಾಯಗಳನ್ನ ಮಂಡಿಸೋದು, ನಮ್ಮ ಆಲೋಚನೆಗಳನ್ನ ಬೇರೆಯವ್ರಿಗೆ ಹೇಳೋದು, ಮತ್ತೆ ಕಾನ್ಫಿಡೆನ್ಸ್ ಅಂದ್ರೆ ಏನು, ನಮ್ಮಲ್ಲಿ ಒಂದು ಧೈರ್ಯ ತುಂಬ ಬರುವಂಥದ್ದು, ಇದಿಷ್ಟು ಆತ್ಮಬಲ ಏನಿದೆ, ಇದಿಷ್ಟಕ್ಕೂ ಉದಾನ ವಾಯು ಕಾರಣ. ಹಾಗಾಗಿ ಯೋಗಾಸನ ಮಾಡೋದ್ರಿಂದ ಪಂಚಪ್ರಾಣ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಯಾವಾಗ ಈ ಪಂಚಪ್ರಾಣ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಈ ಆಸನದಿಂದ ದೇಹ ಮನಸ್ಸು ಮತ್ತೆ ಪ್ರಾಣ ಇದು ಮೂರಲ್ಲೂ ಒಂದೇ ರೀತಿ ಸಾಮರಸ್ಯ ಉಂಟಾಗತ್ತೆ. ಅಂದ್ರೆ ಹಾರ್ಮೋನಿ ಸಾಮರಸ್ಯ. ಯಾವ ಸಾಮರಸ್ಯ, ದೇಹದ ಚಟುವಟಿಕೆ, ಹಾಗೇನೆ ನಮ್ಮ ಪ್ರಾಣ ಶಕ್ತಿ, ಹಾಗೆ ನಮ್ಮ ಪ್ರಾಣ, ಹಾಗೆ ಆಲೋಚನೆಗಳು, ಎಲ್ಲದು ಸಾಮರಸ್ಯ ಹೊಂದುತ್ತಾ ಹೋಗುತ್ತೆ. ಇದು ಆಸನದ ಉಪಯೋಗ. ಇದಾದ ನಂತರ ನೆಕ್ಸ್ಟ್ ಸ್ಟೇಜ್ ಮಹರ್ಷಿಗಳು ಹೇಳಿರೋದು ಪ್ರಾಣಾಯಾಮ. ಪ್ರಾಣಾಯಾಮ ತುಂಬಾ ಜನ ಅಭ್ಯಾಸ ಮಾಡ್ತಾ ಇರ್ಬೋದು. ಈ ಪ್ರಾಣಾಯಾಮದ ಏನು ಅಂದ್ರೆ ಉಸಿರಿನ ನಿಯಂತ್ರಣ. ಯಾಕೆ ಉಸಿರಿನ ನಿಯಂತ್ರಣ ಮಾಡಬೇಕು ಅಂದ್ರೆ, ಉಸಿರಿವು ಮನಸ್ಸಿಗೂ ನಿಕಟವಾದ ಸಂಬಂಧ ಇದೆ, ತುಂಬಾ ನಿಕಟ ಸಂಬಂಧ. ನಮ್ಗೆ ಏನಾದ್ರೂ ಉದ್ವೇಗ ಆದ್ರೆ ನಮ್ಮ ಉಸಿರು ಬೇಗ 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 ಆಗ್ತಾ ಇರುತ್ತೆ. ನಾವು ಕಾಮಾಗಿದ್ರೆ ನಮ್ಮ ಉಸಿರು ದೀರ್ಘವಾಗಿ ಆಗ್ತಾ ಇರುತ್ತೆ. ಒಂದು ಮಗು ಮಲ್ಕೊಂಡಿದ್ದಾಗ ಅಬ್ಸರ್ವ್ ಮಾಡಿ, ಅದನ್ನ ಗಮನಿಸ್ತಾ ಇದ್ರೆ ಅದು ಆಬ್ಡಮಿನ್ ಬ್ರೀದಿಂಗ್ ಅಂತ ಕರಿತೀವಲ್ಲ, ಅಬ್ಡಾಮಿನಲ್ ಬ್ರೀದಿಂಗ್, ಅದರ ಹೊಟ್ಟೆ ಮೇಲೆ ಮೆತ್ತಗೆ ಹೋಗ್ತಾ ಇರುತ್ತೆ ಮೇಲೆ, ಹಾಗೆ ನಿಧಾನಕ್ಕೆ ಕೆಳಗ್ ಬರ್ತಾ ಇರುತ್ತೆ. ಆ ಮಗು ಆನಂದವಾಗಿ ನಿದ್ದೆ ಮಾಡ್ತಾ ಇರುತ್ತೆ, ಅದು ಪರಮಾತ್ಮನ ಜೊತೆ ಇರುತ್ತೆ ಮಗು. ಅದಕ್ಕೆ ಯಾವ ಒತ್ತಡ ಇಲ್ಲ, ಯಾವ ಚಿಂತನೆಗಳ ಚಿಂತೆ ಇಲ್ಲ, ಏನು ಇಲ್ಲ ಮಗುಗೆ. ಯಾಕೆಂದ್ರೆ ಅದು ಅಬ್ಡಾಮಿನಲ್ ಬ್ರೀದಿಂಗ್ ಹಾಗೆ ಡೀಪ್ ಬ್ರೀದಿಂಗ್ ಮಾಡ್ತಾ ಇರುತ್ತೆ. ಆ ರೀತಿ ದೀರ್ಘವಾದ ಉಸಿರಾಟ ನಮಗ್ ಮಾಡಕ್ ಆಗತ್ತಾ? ಇದು ಈ ಉಸಿರಾಟದ ನಿಯಂತ್ರಣ ನಮ್ಮ ಮನಸ್ಸಿನ ನಿಯಂತ್ರಣಕ್ಕೆ ತುಂಬಾ ಸಹಾಯಕ ಆಗತ್ತೆ. ಅದನ್ನ ಹೇಗೆ ಮಾಡುದು, ದೀರ್ಘವಾಗಿ ಉಸಿರನ್ನ ತಗೊಂಡಾಗ ನಾವು ಅದನ್ನ ಪೂರಕ ಅಂತ ಕರಿತೀವಿ, ಅದನ್ನ ಹಿಡಿದಿಟ್ಕೊಂಡಾಗ ಅದನ್ನ ಕುಂಭಕ ಅಂತ ಕರಿತೀವಿ, ನಿಧಾನಕ್ಕೆ ಅದನ್ನ ಆಚೆ ಹಾಕಿದಾಗ ನಿಶ್ವಾಸನ ರೇಚಕ ಅಂತ ಕರಿತೀವಿ. ಇಲ್ಲಿ ಒಂದು ಸ್ವಾರಸ್ಯವಾದ ವಿಚಾರ ಏನಂದ್ರೆ, ನಾವು ನಿಧಾನಕ್ಕೆ ಉಸಿರು ತಗೊಂಡು ಅಂದ್ರೆ ಉಶ್ವಾಸ ತಗೊಂಡಾಗ ದೀರ್ಘವಾಗಿ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಮೆದುಳಿನ ಹಿಂಭಾಗದಲ್ಲಿ ಒಂದು ವೇಗಸ್ ನರ್ವ್ ಅನ್ನು ಒಂದು ನರ ಹರಿಯುತ್ತೆ ಮೆದುಳಿನ ಹಿಂಭಾಗದಿಂದ, ಮೆಡ್ಯುಲ ಅಬ್ಲಾಂಗೇಟ ಅಂತ ಕರಿತೀವಲ್ಲ, ಅಲ್ಲೊಂದು ವೇಗಸ್ ನರ್ವ್ ಅನ್ನು ಒಂದು ನರ್ವ್ ಎಲ್ಲಾ ಭಾಗಗಳಿಗೂ ಹೋಗುತ್ತೆ. ಅಂದ್ರೆ ಈ ಮರದ ಕೊಂಬೆಗಳು ಕವಲೊಡೆಯುತ್ತಲ್ಲ, ಹಾಗೆ ಕವಲೊಡೆದು ಒಂದೊಂದು ಬ್ರಾಂಚ್ ಒಂದೊಂದು ಅಂಗಕ್ಕೆ ಹೋಗುತ್ತೆ. ಯಾವಾಗ ನಾವು ದೀರ್ಘವಾಗಿ ಉಸಿರಾಡ್ತೀವಿ ಅವಾಗ ಏನಾಗುತ್ತೆ, ಬಾಡಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತಲ್ಲ, ಆ ವಿಶ್ರಾಂತಿ ಸಿಕ್ಕಿದಾಗ ಒಂದೊಂದು ಅಂಗಕ್ಕೂ ಈ ವೇಗಸ್ ನರ್ವ್ ಆ ಸಿಗ್ನಲ್ ನ ದಾಟಿಸುತ್ತೆ. ಈ ದಾಟಿಸಿದಾಗ ನಮ್ಮ ಪ್ರತಿ ಒಂದು ಅಂಗ ನಮಗ್ ಗೊತ್ತಿಲ್ಲದೇನೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ನಮಗ್ ಗೊತ್ತಿರಲ್ಲ ನನ್ನ ಕಿಡ್ನಿಯನ್ನ ನಾನು ಹೆಂಗ್ ರಿಲ್ಯಾಕ್ಸ್ ಮಾಡ್ಕೋಬೇಕು, ಪ್ಯಾನ್ಕ್ರಿಯಾಸ್ ಹೇಗ್ ರಿಲ್ಯಾಕ್ಸ್ ಮಾಡ್ಕೋಬೇಕು, ಲಿವರ್ ಹೇಗ್ ರಿಲ್ಯಾಕ್ಸ್ ಮಾಡ್ಕೋಬೇಕು, ಅವೆಲ್ಲ ನಮಗ್ ಗೊತ್ತಿಲ್ಲ. ಒಂದೊಂದು ಅಂಗಗಳನ್ನ ನಾನು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಮಗ್ ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಮಾರ್ಗ ಏನು ಅಂದ್ರೆ ದೀರ್ಘವಾದ ಉಸಿರಾಟ, ಡೀಪ್ ಇನ್ಹಲೇಷನ್, ಹಾಗೇನೆ ಡೀಪ್ ಎಕ್ಸಲೇಷನ್. ಮೊದಲ ಹಂತದಲ್ಲಿ ಈ ಡೀಪ್ ಇನ್ಹಲೇಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಆಬ್ಡಮನ್ ಅಂದ್ರೆ ಹೊಟ್ಟೆಯ ಭಾಗ ಮುಂದಕ್ಕೆ ಚಾಚುತ್ತೆ, ಆಬ್ಡಾಮಿನಲ್ ಬ್ರೀದಿಂಗ್. ಸ್ವಲ್ಪ ಹೊತ್ತು ಆ ಉಸಿರನ್ನ ಹಿಡ್ಕೊಂಡಾಗ ಅದನ್ನ ಕುಂಭಕ ಅಂತ ಕರಿತೀವಿ, ಅದು ಅಂತರ್ ಕುಂಭಕ. ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ನಿಧಾನಕ್ಕೆ ಆಚೆ ಹಾಕ್ತೀವಿ, ಅದು ರೇಚಕ. ಮತ್ತೆ ಉಸಿರು ತಗೊಳ್ಳೋವರೆಗೆ ಸ್ವಲ್ಪ ಹೊತ್ತು ಹಾಗೆ ಅದು ಖಾಲಿ ಇರುತ್ತೆ, ಅದು ಬಹಿರ್ಕುಂಭಕ. ಸ್ವಾರಸ್ಯ ವಿಚಾರ ಏನು ಅಂದ್ರೆ, ಅಂತರ್ಕುಂಭಕ ಬಹಿರ್ಕುಂಭಕ ನಾವು ಸ್ವಲ್ಪ ದೀರ್ಘವಾಗಿ ಮಾಡಿದಾಗ
ಅಲ್ಲಿ ನಮಗೆ ಅವೇರ್ನೆಸ್ ಅರಿವು ಅನ್ನೋದು ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ನನ್ನ ಒಂದು ಅನುಭವ, ಅದು ಧ್ಯಾನಕ್ಕೆ ನಮಗೆ ತುಂಬಾ ಸಹಾಯ ಮಾಡುತ್ತೆ, ತುಂಬಾ ಸಹಾಯ ಮಾಡುತ್ತೆ. ಆ ಕುಂಭಕ ಇದೆಯಲ್ಲ, ಅಂತರ್ ಕುಂಭಕ ಬಹಿರ್ ಕುಂಭಕ, ಧ್ಯಾನದ ಅತಿ ಹೆಚ್ಚಿನ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂತ ಶಕ್ತಿ ಅದಕ್ಕಿದೆ. ಹಾಗೇನೆ ಈ ವೇಗಸ್ನರ್ ಒಂದೊಂದು ಅಂಗಕ್ಕೂ ಯಾವಾಗ ಹೋಗುತ್ತೆ ಆ ರಿಲ್ಯಾಕ್ಸೇಷನ್ ಸಿಗ್ನಲ್ ನ ದಾಟ್ಸುತ್ತೆ, ಆವಾಗ ಒಂದೊಂದು ಅಂಗ ತಾನೇ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ, ಮನಸ್ಸು ಹಾಗೆ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ, ಹೋಲ್ ಬಾಡಿ ಗೆಟ್ಸ್ ರಿಲ್ಯಾಕ್ಸ್ಡ್ ಅಂಡ್ ತುಂಬಾ ಆನಂದ ಸ್ಥಿತಿಯಲ್ಲಿ ಮನಸ್ಸು ಇರುತ್ತೆ. ಹಾಗೆ ನಾವು ಪ್ರಾಣಾಯಾಮ ಶುರು ಮಾಡಕ್ ಮುಂಚೆ ಎಷ್ಟೋ ಜನ ಕಲ್ತಿರ್ಬಹುದು. ಇದು ಮಾಡಿದಾಗ ನಾವೇನ್ ಮಾಡ್ತೀವಿ, ಕೆಲವು ಸಲ ಕೆಲವು ಶುರು ಮಾಡೋ ಕಪಾಲ ಭಾತಿ ಮಾಡ್ತೀವಿ, ಅದ್ ಸ್ವಲ್ಪ ಉಸಿರಾಟ ಅಲ್ಲಿ ಗೊತ್ತಿಲ್ದೇನೆ ಕುಂಭಕ ರೇಚಕ ನಡೀತಾ ಇರುತ್ತೆ, ಅಂಡ್ ಇನ್ಹೇಲೇಷನ್ ಎಕ್ಸಲೇಷನ್ ತಾನೇ ನಡೀತಾ ಇರುತ್ತೆ. ಆವಾಗ ಏನಾಗುತ್ತೆ, ಎಷ್ಟೋ ಸಲ ನಾವು ಮೇಲ್ ಮೇಲೆ ಉಸಿರಾಡ್ತಾ ಇರ್ತೀವಿ, ಶ್ಯಾಲೋ ಬ್ರೀದಿಂಗ್ ಅಂತ. ಆವಾಗ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲ ಡೈಆಕ್ಸೈಡು ನಮ್ಮ ಲಂಗ್ಸ್ ಅಲ್ಲಿ ಹಾಗೆ ಉಳ್ಕೊಂಡಿರುತ್ತೆ, ಪೂರ್ತಿ ಆಚೆ ಹೋಗಿರಲ್ಲ. ಯಾವಾಗ ಇದು ಕಪಾಲಭಾತಿ ಮತ್ತೆ ಭಾಸ್ತ್ರಿಕಾ ಮಾಡ್ತೀವಿ, ಫೋರ್ಸ್ಫುಲ್ ಬ್ರೀದಿಂಗ್, ಆವಾಗ ಕಾರ್ಬನ್ ಡೈಆಕ್ಸೈಡ್ ಏನೇನು ಉಳ್ಕೊಂಡಿರುತ್ತೆ ಟಾಕ್ಸಿನ್ ತರ ಅದು ಎಲ್ಲ ಆಚೆ ಹೋಗಿ ನಮ್ಮ ಶ್ವಾಸಕೋಶದ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಲಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗಿ ಹೆಚ್ಚು ಪ್ರಾಣ ಶಕ್ತಿಯನ್ನ ನಾವು ಒಳಗಡೆ ತಗೊಳಕ್ಕೆ ಸಹಾಯ ಮಾಡಿ ರಿಲ್ಯಾಕ್ಸೇಷನ್ ನ ಕೊಡುತ್ತೆ. ಹಾಗಾಗಿ ಪ್ರಾಣಾಯಾಮ ಹಲವು ಬಗೆ ಇದೆ, ಅದರಲ್ಲಿ ತುಂಬಾ ಮುಖ್ಯವಾಗಿದ್ದು ಹೇಳಬೇಕು ಅಂದ್ರೆ ಅನುಲೋಮ ವಿಲೋಮ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್, ಎಡಗಡೆಯಿಂದ ಉಸಿರು ತಗೊಂಡು ನಿಧಾನಕ್ಕೆ ಬಲಗಡೆಯಿಂದ ಬಿಡೋದು, ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡೋದು ಎಂದು ಒಂದು ಎಲ್ಲರಿಗೂ ಗೊತ್ತಿರೋದು. ಇನ್ನೊಂದು ಭ್ರಾಮರಿ, ತುಂಬಾ ಮುಖ್ಯವಾದ ಪ್ರಾಣಾಯಾಮ ಭ್ರಾಮರಿ. ಈ ಭ್ರಾಮರಿನಲ್ಲಿ ಏನ್ ಮಾಡ್ತೀವಿ, ನಾವು ಕಣ್ಣುಗಳು ಎಲ್ಲ ಮುಚ್ಚಿಕೊಂಡು ಕಿವಿಯನ್ನ ಮುಚ್ಚಿಕೊಂಡು ದೀರ್ಘವಾದ ಉಸಿರು ತಗೊಂಡು ಒಳಗಡೆ ಓಂಕಾರ ಹೇಳ್ತೀವಿ, ಆದ್ರೆ ಬಾಯನ್ನ ತೆಗೆದನೆ ಬಿ ಬ್ರೀದಿಂಗ್ ಅಂತಾರಲ್ಲ ದುಂಬಿಯ ರೀತಿ ಗಂಟಲಲ್ಲಿ ಅದನ್ನ ಈ ರೀತಿ ಸದ್ದು ಮಾಡಿ ಕಿವಿಯನ್ನ ಮುಚ್ಚಿಕೊಂಡಾಗ ಆ ವೈಬ್ರೇಷನ್ನು ನಮ್ಮ ಮುಖದ ಮೂಲಕ ಎಲ್ಲ ಮಸಲ್ ಮೂಲಕ ತಲೆಗೆ ತಲುಪುತ್ತೆ, ಅಂದ್ರೆ ಬ್ರೈನ್ಗೆ ತಲುಪುತ್ತೆ. ಈ ಭ್ರಾಮರಿ ಮಾಡಿದಾಗ ಯಾವ ಖಿನ್ನತೆ ಆಗ್ಲಿ ಬೇರೆ ರೀತಿ ತೊಂದರೆಗಳಾದ್ರೂ ಹೋಗೋದು ಅಲ್ದೇನೆ ನಮ್ಮ ಮೆದುಳಿನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ, ಬೇಕಾದಷ್ಟು ರಾಸಾಯನಿಕ ವಸ್ತುಗಳು ತಯಾರಾಗ್ತಾ ಇರುತ್ತೆ. ಇದು ನಮಗೆ ದೈನಂದಿನ ಚಟುವಟಿಕೆಗಳಿಗೆ ಎಲ್ಲದಕ್ಕೂ ಬೇಕಾಗಿರುವಂತದ್ದು. ಹಾಗೇನೆ ಒಂದು ತುಂಬಾ ಮುಖ್ಯವಾದ ಒಂದು ರಾಸಾಯನಿಕ ವಸ್ತು ಅಂದ್ರೆ ಎಂಡೋರ್ಫಿನ್ ಅಂತ ಕರಿತೀವಿ, ಅದನ್ನ ಎಂಡೋಜಿನಸ್ ಮಾರ್ಫಿನ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಈ ಹೆಚ್ಚು ಈ ಭ್ರಾಮರಿ ಮಾಡ್ತಾ ನಮ್ಮ ದೇಹದಲ್ಲಿ ಏನಾದರೂ ನೋವಿದ್ರೆ ಈ ಎಂಡೋರ್ಫಿನ್ ಆ ಜಾಗಕ್ಕೆ ಹೋಗಿ ಆ ನೋವನ್ನ ಶಮನ ಮಾಡುತ್ತೆ, ಹಾಗೆ ಅದನ್ನ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತ ಮಾರ್ಫಿನ್ ಅಂತ ಕೂಡ ಕರೀತಾರೆ. ಹಾಗಾಗಿ ಪ್ರಾಣಾಯಾಮದಿಂದ ಬೇಕಾದಷ್ಟು ಅನುಕೂಲ ದೇಹಕ್ಕೆ ಆಗತ್ತೆ. ಇದನ್ನೆಲ್ಲ ಮಹರ್ಷಿಗಳು ಕಂಡುಹಿಡ್ಕೊಂಡು ಹೇಳಿದ್ದನ್ನ ನಂತರ ವಿಜ್ಞಾನಿಗಳು ಬೇಕಾದಷ್ಟು ಸಂಶೋಧನೆ ಮಾಡಿ ನೂರಾರು ಸಾವಿರ ಜನರನ್ನ ಹಿಡ್ಕೊಂಡು ಅವರ ಮೇಲೆ ಈ ಪ್ರಯೋಗವನ್ನ ಮಾಡಿ ಬೇಕಾದಷ್ಟು ರಿಸರ್ಚ್ ಪೇಪರ್ ಇದರ ಮೇಲೆ ಬಂದಿದೆ, ಆರ್ಟಿಕಲ್ ಬಂದಿದೆ, ರಿಸರ್ಚ್ ಪೇಪರ್ ಬಂದಿದೆ. ಮತ್ತೆ ವ್ಯಾಸ ಯೂನಿವರ್ಸಿಟಿ ಅಂತ ಕೇಳಿರ್ಬೋದು, ಅಲ್ಲಿ ಜಿಗಣಿನಲ್ಲಿ ಇರುವಂತದ್ರಲ್ಲಿ ಈ ಬೇಕಾದಷ್ಟು ಚಿಕಿತ್ಸೆ ಕೂಡ ಕೊಡ್ತಾರೆ, ಅಲ್ಲಿ ಸಂಶೋಧನೆ ಬೇಕಾದಷ್ಟು ನಡೀತಾ ಇದೆ. ಹಾಗೆ ಬೇರೆ ಬೇರೆ ದೇಶದಲ್ಲೂ ಸಂಶೋಧನೆ ನಡೀತಾ ಇದೆ. ಅಲ್ಲಿಂದ ಬಂದಿರೋ ಬೇಕಾದಷ್ಟು ಆರ್ಟಿಕಲ್ ಪ್ರಕಾರ ಇದಷ್ಟು ನಮಗೆ ಬೇಕಾದಷ್ಟು ಉಪಯೋಗಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಪ್ರಾಣಾಯಾಮ ಬಹಳ ಮುಖ್ಯವಾದ ಒಂದು ಅಷ್ಟಾಂಗದ ಒಂದು ಅಂಗ. ಹಾಗೇನೆ ಇನ್ನು ಇದನ್ನ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ ಶ್ವಾಸಕೋಶದ ಎಕ್ಸ್ಪ್ಯಾನ್ಷನ್ನು ಮತ್ತೆ ನಮ್ಮಲ್ಲಿ ಬೇಕಾದಷ್ಟು ರಾಸಾಯನಿಕ ಕ್ರಿಯೆ ನಡೆಯೋದು ಎಲ್ಲದು ನಡೆಯುತ್ತೆ. ಅದು ತುಂಬಾ ಡೀಟೇಲ್ ಆಗಿರೋದ್ರಿಂದ ಸಮಯ ಅಭಾವ ಇರೋದ್ರಿಂದ ಅಷ್ಟು ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಾಂಗ ಯೋಗದಲ್ಲಿ ನೆಕ್ಸ್ಟ್ ಬರೋ ಅಂತ ಮೆಥಡ್ ಏನು ಅಂದ್ರೆ ಪ್ರತ್ಯಾಹಾರ. ಈ ಪ್ರತ್ಯಾಹಾರ ಏನು ಅಂದ್ರೆ ಬಾಹೇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂಥದ್ದು, ಹಾಗೆ ಅದರಿಂದ ಮನಸ್ಸನ್ನ ನಿಗ್ರಹಿಸುವಂಥದ್ದು. ಹಾಗೆ ಇನ್ನೊಂದು ಎಲ್ಲರೂ ಗಮನಿಸಿರ್ಬೋದು, ಧ್ಯಾನ ಅಂದಾಗ ನಾವು
ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತೀವಿ. ಧ್ಯಾನದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತೀವಿ, ಆದರೆ ಕಣ್ಣನ್ನ ತೆರೆದು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆಯಾ ಯೋಚನೆ ಮಾಡಿ. ಕಣ್ಣನ್ನ ಬಿಟ್ಕೊಂಡು ಧ್ಯಾನ ಮಾಡಬಹುದಾ? ಇದು ಸಾಧ್ಯ ಇದೆ. ಒಂದು ಪ್ರಯೋಗಗಳನ್ನ ನಾವು ನಡೆಸಿದೀವಿ. ಏನ್ ಪ್ರಯೋಗ ಅಂದ್ರೆ, ನನ್ನ ಮುಂದೆ ಏನೋ ಒಂದು ವಸ್ತು ಇದೆ, ಆ ವಸ್ತುನ ನೋಡ್ತಾ ಇದೆ, ನನ್ನ ಕಣ್ಣು ನೋಡ್ತಾ ಇದೆ, ಆದರೆ ನನ್ನ ಮನಸ್ಸು ಅದನ್ನ ಗುರ್ತಿಸಲ್ಲ. ಅಂದ್ರೆ ಕಾನ್ಶಿಯಸ್ಲಿ ನಾನು ಆ ವಸ್ತುವನ್ನ ಗುರ್ತಿಸಲ್ಲ, ಆ ವಸ್ತುಗೆ ನಾನು ಹೆಸರು ಕೊಡಲ್ಲ, ಅದ್ ಏನ್ ಬಣ್ಣ ಇದೆ, ಫಾರ್ಮ್ ಏನಿದೆ, ಯಾವುದನ್ನು ನಾನು ಗುರ್ತಿಸಲ್ಲ. ಅವಾಗ ಏನಾಗುತ್ತೆ, ನನ್ನ ಕಣ್ಣು ಆ ವಸ್ತುನ ನೋಡ್ತಾ ಇದ್ರು ಅದು ನನ್ನ ಮನಸ್ಸಿಗೆ ಬರೋದಿಲ್ಲ, ಅಂದ್ರೆ ನನ್ನ ಇಂದ್ರಿಯಕ್ಕೆ ಗ್ರಹಣಕ್ಕೆ ಬರಲ್ಲ, ಗ್ರಹಿಸಲ್ಲ ಅದು. ಆವಾಗ ನಾನು ಏನ್ ಮಾಡ್ಬೋದು, ಕಣ್ಣು ಬಿಟ್ಕೊಂಡು ಕೂಡ ಧ್ಯಾನ ಮಾಡ್ಬೋದು. ಹಾಗಾಗಿ ಈ ಪ್ರಪಂಚದಲ್ಲಿ, ಜಗತ್ತಲ್ಲಿ ಹೊರಗಡೆ ಏನೇ ನಡೀತಾ ಇದ್ರು, ಹೊರಗಡೆ ಇರುವಾಗ ನಾನು ಕಣ್ಣು ಮುಚ್ಕೊಂಡು ಆಚೆ ಕಡೆ ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ, ಕಣ್ಣು ತೆರ್ಕೊಂಡೇ ನಾನು ವ್ಯವಹಾರ ಮಾಡ್ಬೇಕು. ಆದರೆ ಆ ನೋಡ್ತಾ ಇರೋದೆಲ್ಲ ನನ್ನ ಮನಸ್ಸಿಗೆ ಬರಬಾರ್ದು, ನನ್ನ ಮನಸ್ಥಿತಿಯನ್ನ ಹಾಳು ಮಾಡಬಾರ್ದು ಅಂತಿದ್ರೆ ಪ್ರತ್ಯಾಹಾರ ತುಂಬಾ ಎಫೆಕ್ಟಿವ್ ಎಕ್ಸಸೈಸ್. ನಾನು ನೋಡ್ತಾ ಇದ್ದೀನಿ ಆದ್ರೆ ನಾನು ಅದನ್ನ ಮನಸ್ಸಿಗೆ ತಗೊಳ್ತಾ ಇಲ್ಲ ಅಂತ ಬಂದಾಗ ಇದು ಬಹಳ ಬಹಳ ಉಪಯುಕ್ತವಾಗಿದ ತುಂಬಾ ಎಫೆಕ್ಟಿವ್ ಎಕ್ಸಸೈಸ್ ಅಂತ ಹೇಳ್ಬೋದು ಇದು. ಅವಾಗ ಏನಾಗುತ್ತೆ, ಮನಸ್ಸು ಶಬ್ದ ಆಗ್ಬಿಡುತ್ತೆ. ಉದಾಹರಣೆಗೆ ಯಾವುದೋ ಒಂದು ವಸ್ತು ಇದು, ನಾನು ನೋಡ್ಬಿಟ್ಟು ಇದನ್ನ ಗುರುತಿಸ್ತೀನಿ ನಾನು, ಇದು ಪೆನ್ನು, ಇದ್ರ ಬಣ್ಣ ಹೀಗಿದೆ, ಇದು ಹೇಗೆ ಬರೆಯುತ್ತೆ, ನಾನು ಎಲ್ಲಿ ತಗೊಂಡೆ, ಇದಕ್ಕೆ ಇದರದೇ ಆದ ವ್ಯಾಖ್ಯಾನ ನಾನು ಹೇಳ್ತಾ ಹೋದ್ರೆ ಇದಿಷ್ಟು ವೃತ್ತಿಗಳು ಅಂದ್ರೆ ಥಾಟ್ಸ್ ನನ್ನ ಮೈಂಡ್ಗೆ ಬರುತ್ತೆ. ಸಪೋಸ್ ನಾನು ಇದನ್ನ ಇಟ್ಕೊಂಡು ಇದನ್ನ ನಾನು ಗುರ್ತಿಸಲ್ಲ, ಇದಕ್ಕೆ ನಾನೇನು ಹೆಸರನ್ನ ಕೊಡೋದಿಲ್ಲ, ಹಾಗೆ ಇದ್ರ ಬಗ್ಗೆ ನಾನು ಏನು ಹೇಳಲ್ಲ, ಅದು ಸುಮ್ಮನೆ ನನ್ನ ಕಣ್ಣು ಮುಂದೆ ಆಬ್ಜೆಕ್ಟ್ ಇದೆ, ನನ್ನ ಮನಸ್ಸು ಅದನ್ನ ಗ್ರಹಿಸಲ್ಲ ಅಂದ ತಕ್ಷಣ ಆ ವಸ್ತು ಇಲ್ಲವೇ ಇಲ್ಲ. ತುಂಬಾ ಚೆನ್ನಾಗಿ ಇದನ್ನ ಹೇಳಿದ್ದಾರೆ ವೇದಾಂತದಲ್ಲಿ ಅಂದ್ರೆ, ದೃಷ್ಟಿ ರೇವ ಸೃಷ್ಟಿ. ಯಾವಾಗ ನಾನು ದೃಷ್ಟಿ ಹಾಕ್ತೀನೋ, ದೃಷ್ಟಿ ಅಂದ್ರೆ ಮನಸ್ಸನ್ನ ಅದಕ್ಕೆ ಬೆರೆಸ್ತೀನಿ, ಆವಾಗ ಆ ಆಬ್ಜೆಕ್ಟ್ ಸೃಷ್ಟಿ ಆಗತ್ತೆ. ಯಾವಾಗ ನಾನು ಆಬ್ಜೆಕ್ಟ್ ಅನ್ನ ಗುರ್ತಿಸಲು, ಅದಕ್ಕೆ ಹೆಸರು ಕೊಡಲು, ಅದನ್ನ ನಾನು ಯಾವುದೇ ರೀತಿ ಮನಸ್ಸನ್ನ ಬೆರೆಸಲು, ಆವಾಗ ಆ ವಸ್ತು ಇಲ್ಲ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ, ತುಂಬಾ ಇಫೆಕ್ಟಿವ್ ಎಕ್ಸಸೈಸ್. ಆವಾಗ ಏನಾಗತ್ತೆ, ನಮ್ಮ ಮನಸ್ಸಿಗೆ ಹೊರಗಡೆ ಕಾಣಿಸುವಂತದ್ ಯಾವುದು ಕಸನ ಒಳಗಡೆ ಹಾಕೊಳಕ್ ಆಗದೇ ಇಲ್ಲ. ಅವಾಗ ಐ ಡೋಂಟ್ ವಾಂಟ್ ದಿಸ್, ಇದ್ ನನಗ್ ಬೇಡ, ಇದಂಗೆ ಏನು ನನಗ್ ಬೇಡ ಅಂತ ಹಾಗೆ ಮನಸ್ಸು ಆಚೆ ಕಡೆ ತಳ್ಬಿಟ್ಟಾಗ ಅಂತಾರಲ್ಲ ಗಾರ್ಬೇಜ್, ಯಾವುದು ನಮ್ಮ ಮನಸ್ಸು ಒಳಗಡೆ ಹೋಗೋದಿಲ್ಲ. ಅಂತ ತುಂಬಾ ಎಫೆಕ್ಟಿವ್ ಆಗಿರುವಂತದ್ದು ಪ್ರತ್ಯಾಹಾರ. ಹಾಗೇನೆ ಈ ಪ್ರತ್ಯಾಹಾರದಿಂದ ಏನಾಗತ್ತೆ, ನಮ್ಮ ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಅಂತರ್ಯಾನ ಇನ್ನೂ ತೀಕ್ಷ್ಣವಾಗಿ ಆಗಕ್ಕೆ ಶುರುವಾಗತ್ತೆ. ಅದರ ನಂತರ ಬರುವಂತದ್ದು ಧಾರಣ. ಈಗ ಪ್ರತ್ಯಾಹಾರ ಆಯ್ತು, ನಾನು ಯಾವುದನ್ನು ಗುರುತಿಸ್ತಾ ಇಲ್ಲ, ಐ ಆಮ್ ನ್ಯೂಟ್ರಲ್ ಟು ದಟ್, ಐ ಇಗ್ನೋರ್ ಇಟ್ ಅಂದಾಗ ನೆಕ್ಸ್ಟ್ ಏನಾಗುತ್ತೆ, ಧಾರಣ. ಧಾರಣದಲ್ಲಿ ಒಂದು ಏಕಾಗ್ರತೆ, ಮನಸ್ಸು ಒಂದೆಡೆ ಯಾವಾಗ್ಲೂ ಸ್ಥಿರವಾಗಿ ನಿಲ್ಲುತ್ತೆ. ಯೋಗಿಗಳು ಬೇಕಾದಷ್ಟು ಮಾರ್ಗವನ್ನ ಸೂಚನೆ ಮಾಡಿದ್ದಾರೆ, ಬಿಹಾರ್ ಸ್ಕೂಲ್ ಆಫ್ ಯೋಗ, ಹಾಗೇನೆ ಶಿವಾನಂದರ ಆಶ್ರಮದಲ್ಲಿ ಇದ್ದಂತ ಬೇಕಾದಷ್ಟು ಜನ ಗುರುಗಳು ಬೇಕಾದಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ ಧಾರಣ ವಿಚಾರವಾಗಿ. ಹಾಗಾಗಿ ಚಿದಾಕಾಶ ಧಾರಣ, ಹೃದಯಾಕಾಶ ಧಾರಣ, ಹಾಗೆ ಬೇಕಾದಷ್ಟು ರೀತಿ ಧಾರಣವನ್ನ ಹೇಳಿದ್ದಾರೆ. ಹಾಗೂ ಎಷ್ಟೋ ಆನ್ಲೈನ್ ಅಲ್ಲಿ ಇದು ಗೈಡೆಡ್ ಮೆಡಿಟೇಷನ್ ತರ ಕೂಡ ಸಿಗತ್ತೆ. ಹಾಗಾಗಿ ಈ ಧಾರಣವನ್ನ ಮಾಡಿದಾಗ ಏನಾಗುತ್ತೆ, ಮನಸ್ಸಿಗೆ ಒಂದು ಫೋಕಸ್, ಒಂದು ಕೇಂದ್ರ, ಒಂದ್ ಕಡೆ ಕೇಂದ್ರೀಕೃತ ಆಗುವಂತ ಒಂದು ಶಕ್ತಿ ಬರುತ್ತೆ, ಚಿದಾಕಾಶ ಧಾರಣ. ಆ ಚಿದಾಕಾಶ ಧಾರಣ ಮಾಡ್ತಾ ಮಾಡ್ತಾ ಆ ಚಿದಾಕಾಶ ಎಕ್ಸ್ಪ್ಯಾಂಡ್ ಆಗುವಂತ ಅನುಭವ ನಮಗ್ ಬರುತ್ತೆ. ಅಥವಾ ಹೃದಯಾಕಾಶ ಧಾರಣ ಮಾಡಿದಾಗ ಹೃದಯಾಕಾಶ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನುವಂತ ಒಂದು ಅನುಭವ ನಮಗೆ ಬರುತ್ತೆ. ಹಾಗಾಗಿ ಈ ಧಾರಣದಿಂದ ನಮಗೆ ಏಕಾಗ್ರತೆ ಬರುತ್ತೆ. ಇಷ್ಟು ಎಲ್ಲ ದೇಹದಿಂದ ಶುರು ಮಾಡಿ ಧಾರಣವರೆಗೂ ಬಂದ ಮೇಲೆ ಧ್ಯಾನ ಮಾಡುವಂಥದ್ದು ಏನು ಕಷ್ಟ ಆಗೋದಿಲ್ಲ. ನನ್ನ ಮನಸ್ಸಿಗೆ ಯಾವುದು ಹೋಗ್ತಾ ಇಲ್ಲ, ಎಲ್ಲವನ್ನ ನಿಯಂತ್ರಣ ಮಾಡ್ಬಿ, ಆಲ್ ದ ಡೋರ್ಸ್ ಆರ್ ಕ್ಲೋಸ್ಡ್, ಎಲ್ಲದವನ್ನು ನಿಯಂತ್ರಣ ಮಾಡ್ಬಿಟ್ಟಿದ್ದೀವಿ. ಈಗ ನಿಧಾನವಾಗಿ ಮನಸ್ಸು ಒಳಗಡೆ ಹೋಗ್ತಾ ಹೋಗುತ್ತೆ. ಇಲ್ಲಿ ಹೋದಾಗ ಧ್ಯಾನಕ್ಕೆ ಮೊದಲು
ನಮಗೆ ನಿರ್ಗುಣ ಅಥವಾ ಸಗುಣ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಸಗುಣ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ನಿರ್ಗುಣ ಆಗಿ ಹೋಗಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಸಗುಣ ಆಗುವಾಗ ಹೊರಗಿನ ವಸ್ತು ಯಾವುದನ್ನು ಮನಸ್ಸಿಗೆ ತಗೊಳ್ಳದೇನೆ ನಮ್ಮಲ್ಲಿ ಸದಾ ಕಾಲ ಇರುವಂಥದ್ದು ನಮ್ಮ ಉಸಿರಾಟ. ಹಾಗಾಗಿ ಈ ಉಸಿರಾಟವನ್ನ ಮೊದಲು ಗಮನಿಸ್ತಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಂಥದ್ದು ವಿಪಶ್ಯನ. ಸೊ ಇದನ್ನ ನಾವು ನಿಧಾನವಾಗಿ ಉಸಿರನ್ನ ಗಮನಿಸ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾಗ ಸ್ವಲ್ಪ ಹೊತ್ತು ಏನಾಗುತ್ತೆ, ಯಾವುದೋ ಒಂದು ಆಲೋಚನೆ ಬರುತ್ತೆ, ಮನಸ್ಸು ಅಂದ್ರೆ ನಮ್ಮ ಸಾಕ್ಷಿ ಅದನ್ನ ಗಮನಿಸುತ್ತೆ. ಆದರೆ ನಾನು ಅದನ್ನ ಆಲೋಚನೆ ಹಿಂದೆ ಹೋಗ್ದೇನೆ ಅದನ್ನ ಹಾಗೆ ಇಗ್ನೋರ್ ಮಾಡಿಕೊಂಡು ಮತ್ತೆ ನನ್ನ ಉಸಿರಾಟ ಗಮನಿಸೋದನ್ನ ಮುಂದುವರಿಸ್ತಾ ಒಂದು ಹಂತದಲ್ಲಿ ಏನಾಗುತ್ತೆ, ಎಲ್ಲ ಆಲೋಚನೆಗಳು ತಾನಾಗೆ ಕರಗ್ತಾ ಹೋಗ್ಬಿಡುತ್ತೆ. ಯಾವಾಗ ಈ ಆಲೋಚನೆಗಳು ಕರಗೋಗುತ್ತೆ, ಒಂದು ಹಂತದಲ್ಲಿ ಆಲೋಚನೆನೂ ಇಲ್ಲ, ಅಂದ್ರೆ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇಲ್ಲ, ಮತ್ತೆ ನಾನು ಇರೋದಿಲ್ಲ, ಅಂದ್ರೆ ನಾನು ಗಮನಿಸ್ತಾ ಇದ್ದಲ್ಲ ಯಾವುದೋ ಒಂದು ಹಂತದಲ್ಲಿ ನಾನು ಮಾಯ ಆಗ್ಬಿಡ್ತೀನಿ, ಅಂದ್ರೆ ನಾನು ಇರೋದಿಲ್ಲ. ಸೊ ದೇರ್ ಇಸ್ ನೋ ಅಬ್ಸರ್ವರ್ ಅಂಡ್ ದೇರ್ ಇಸ್ ನೋ ಅಬ್ಸರ್ವ್ಡ್. ಇಂಥ ಸ್ಥಿತಿಗೆ ಮನಸ್ಸು ಹೋಗುತ್ತೆ ಈ ಧ್ಯಾನದಲ್ಲಿ. ಎಷ್ಟೋ ಸಲಿ ಈ ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಾವಿದೀವೋ ಇಲ್ವೋ, ದೇಹ ಇದೀವೋ ಇಲ್ವೋ, ಏನು ತಿಳಿಯದೇ ಇರೋ ಅಂತ ಒಂದು ಸ್ಥಿತಿಗೆ ಮನಸ್ಸು ಹೋಗುತ್ತೆ. ನಂತರ ನಡೆಯುವಂಥದ್ದು ಸಮಾಧಿ ಸ್ಥಿತಿ. ಈ ಸಮಾಧಿ ಸ್ಥಿತಿ ಹೇಳಿದಲ್ಲ, ಒಂದು ಆಬ್ಜೆಕ್ಟ್ ಇದ್ರೆ ಅದು ಒಂದು ಬಗೆ ಸಮಾಧಿ, ಸಂಪಜ್ಞಾತ ಸಮಾಧಿ. ಆಬ್ಜೆಕ್ಟ್ ಇಲ್ದೇನೆ ನಾವು ಈ ಸ್ಥಿತಿಗೆ ಹೋದಾಗ ಅದನ್ನ ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ. ಅದು ವಿವರವಾಗಿ ಇನ್ಯಾವಾಗ್ಲಾದ್ರೂ ಮಾತಾಡ್ಬೋದು. ಹಾಗಾಗಿ ನಮಗೆ ಯಾವ ಧ್ಯಾನ ವಸ್ತು ಇಲ್ಲಿಲ್ಲ, ಆದರೆ ಮನಸ್ಸು ನಿರಾಳವಾಗಿ ಒಂದು ಕಡೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೆ. ಸೊ ಹೀಗೆ ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ, ಮನುಷ್ಯನಿಗೆ ದೈಹಿಕ ಮಾನಸಿಕ ಭಾವನಾತ್ಮ ಸಮಸ್ಯೆ ಏನೇನಿದೆ, ಭಾವನಾತ್ಮಕವಾದ ಸಮಸ್ಯೆ ಅಷ್ಟು ತಾನೇ ಹೊರಟೋಗುತ್ತೆ. ಹಾಗೆ ಈ ಪ್ರಾಣಾಯಾಮದಿಂದ ನಾನು ಮುಂಚೆನೆ ಹೇಳಿದಂಗೆ ಶ್ವಾಸಕೋಶ ಹಿಗ್ಗುವಿಕೆ ಇದು ತುಂಬಾ ಮುಖ್ಯ. ಯಾಕೆಂದ್ರೆ ಕರೋನಾ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಎಲ್ಲಾ ವೈದ್ಯರು ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾ ಇದ್ರು. ಎಷ್ಟು ಪ್ರಾಣಾಯಾಮ ಮಾಡ್ತೀವಿ ಅಷ್ಟು ನಮ್ಮ ಶ್ವಾಸಕೋಶ ಲಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಲಂಗ್ಸ್ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾ ಇದ್ರು. ಆ ಸ್ನಾಯುಗಳು ಅಂದ್ರೆ ಮಸಲ್ಸ್ ಅದು ಹಿಗ್ತಾ ಹೋಗುತ್ತೆ, ಮಾನಸಿಕ ಒತ್ತಡ ತಾನಾಗೆ ಹೊರಟೋಗುತ್ತೆ, ನಮ್ಮ ಬ್ಲಡ್ ಪ್ರೆಷರ್ ನಿಯಂತ್ರಣಕ್ಕೆ ಬರುತ್ತೆ, ನಾಡಿಗಳಲ್ಲಿ ಶಕ್ತಿ ಹರಿಯುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದು ಧ್ಯಾನದಿಂದ ಕೂಡ ಆಗತ್ತೆ. ಇದನ್ನ ಕೂಡ ವೈದ್ಯರು ಹೇಳ್ತಾ ಇದ್ರು, ಕೋವಿಡ್ ಟೈಮಲ್ಲಿ ವೈದ್ಯರು ಇದನ್ನ ಕೂಡ ಹೇಳ್ತಾ ಇದ್ರು, ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿ, ಇದರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ದೀರ್ಘವಾದ ಉಸಿರಾಟ, ಮೆಟಬಾಲಿಸಮ್ ಚೆನ್ನ ಅಂದ್ರೆ ಚಯಾಪಚಯ ಕ್ರಿಯೆ ಜಾಸ್ತಿ ಆಗುತ್ತೆ, ಸರಿ ಹೋಗುತ್ತೆ. ನಂತರ ಈ ಪ್ರಾಣಾಯಾಮದಿಂದ ನಮ್ಮ ಶಕ್ತಿ ಸಂಚಲನ, ಇಳ ಪಿಂಗಳ ನಾಡಿ ಅನುಲೋಮ ವಿಲೋಮ ಮಾಡಿದಾಗ, ಲೆಫ್ಟ್ ಅಂಡ್ ರೈಟ್ ನೋಸ್ಟ್ರಲ್ ಬ್ರೀದಿಂಗ್ ಮಾಡಿದಾಗ ಇಡ ಪಿಂಗಳ ನಾಡಿಯಲ್ಲಿ ಸಮಾನವಾಗಿ ವಾಯು ಸಂಚಾರ ಅಂದ್ರೆ ಶಕ್ತಿ ಸಂಚಾರ, ಪ್ರಾಣಶಕ್ತಿ ಸಂಚಾರ ಆಗುತ್ತೆ. ಇದಾದಾಗ ಏನಾಗುತ್ತೆ, ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಹೆಮಿಸ್ಫಿಯರ್ ಅಂತ ಕರಿತೀವಲ್ಲ, ಎಡ ಮೆದುಳು ಬಲಗಡೆ ಮೆದುಳು ಎರಡು ಚಟುವಟಿಕೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಕೆಲವರಿಗೆ ಎಡಗಡೆ ಮೆದುಳೇ ಜಾಸ್ತಿ ಕೆಲಸ ಮಾಡುತ್ತೆ, ಕೆಲವರಿಗೆ ಬಲಗಡೆನೆ ಜಾಸ್ತಿ ಮಾಡ್ತಾ ಇರುತ್ತೆ, ಅದರದ್ದೇ ಆದ ಬೆನಿಫಿಟ್ ಇದೆ. ಆದರೆ ಇದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಭ್ರಾಮರಿ ಮತ್ತೆ ಆಲ್ಟರ್ನೇಟ್ ನೋಸ್ಟ್ರಲ್ ಬ್ರೀದಿಂಗ್ ಮಾಡ್ತಾ ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಹೆಮಿಸ್ಫಿಯರ್ ಬ್ಯಾಲೆನ್ಸ್ ಆಗುತ್ತೆ. ಈ ಬ್ಯಾಲೆನ್ಸ್ ಆಗ್ತಾ ಇರುವಾಗ ಇದೆರಡರ ಮಧ್ಯೆ ನಮ್ಮ ಬೈತಲೆ ಅಂತ ಏನ್ ಕರಿತೀವಿ, ಸೆಂಟರ್ ಆಫ್ ಮಿಡ್ಲ್ ಆಫ್ ದಿ ಬ್ರೈನ್, ಇಲ್ಲಿ ಕಾರ್ಪಸ್ ಕೆಲೋಸಮ್ ಅಂತ ಒಂದು ಆರ್ಗನ್ ಇದೆ, ಅದರಲ್ಲಿ ಕೆಲವು ರಾಸಾಯನಿಕ ವಸ್ತುಗಳು ತಯಾರಾಗಿ ನಮ್ಮನ್ನ ಎಲ್ಲಾ ರೀತಿ ಚಟುವಟಿಕೆಗಳಿಗೂ ಪ್ರೇರೇಪಿಸುತ್ತೆ. ಹಾಗೇನೆ ಕ್ರಿಯೇಟಿವಿಟಿ ಅಂತೀವಲ್ಲ, ಸೃಜನಶೀಲತೆ ಎಲ್ಲದಕ್ಕೂ ಇದು ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ಪ್ರಾಣಾಯಾಮ ಮತ್ತು ಧ್ಯಾನ ನಮಗೆ ತುಂಬಾ ಉಪಕಾರಿ ಆಗುತ್ತೆ. ಧ್ಯಾನದಿಂದ ಇನ್ನು ಕೆಲವು ಏನು ಉಪಯೋಗ ಅಂತಂದ್ರೆ, ಈ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಜೀವಕೋಶಗಳು ಅಂದ್ರೆ ಸೆಲ್ಸ್ ಅದು ಅದರ ಜೀವಿತ ಅವಧಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಲೈಫ್ ಸ್ಪ್ಯಾನ್
ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ, ಆಯಸ್ಸು ಯಾಕೆ ಕಡಿಮೆ ಆಗುತ್ತೆ? ಜೀವಕೋಶ ಒಂದು ಒಂದರಿಂದ ಎರಡು, ಎರಡರಿಂದ ನಾಲ್ಕು, ನಾಲ್ಕರಿಂದ ಎಂಟು, ಹಿಂಗೆ ಡಬಲ್ ಆಗ್ತಾ ಏನಾಗುತ್ತೆ, ನಮ್ಮ ಜೀವಕೋಶದ ಒಳಗಡೆ ಕ್ರೋಮೋಸೋಮ್ ಅಂತ ಇದೆ. ಈ ಕ್ರೋಮೋಸೋಮ್ ಏನಾಗುತ್ತೆ, ಒಂದಲ್ಲಿ ಇರುವಂತ ಕ್ರೋಮೋಸೋಮು ಅದು ತನ್ನದೇ ಆದ ಕೆಲವು ಪ್ರಕ್ರಿಯೆಗಳಿಗೆ ಒಳಪಟ್ಟು ಅದನ್ನ ಎರಡು ಜೀವಕೋಶಕ್ಕೆ ಹಂಚುತ್ತೆ. ಆ ಜೀವಕೋಶಕ್ಕೆ ಹಂಚಿದಾಗ ಈ ಕ್ರೋಮೋಸೋಮ್ ತುದಿನಲ್ಲಿ ಒಂದು ಕ್ಯಾಪ್ ತರ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ, ಟೋಪಿ ಟೋಪಿ ತರ ಒಂದು ಸ್ಟ್ರಕ್ಚರ್. ಆ ಟೋಪಿ ತರ ಸ್ಟ್ರಕ್ಚರ್ ಯಾವಾಗ ಆಗುತ್ತೆ, ನಂತರ ಜೀವಕೋಶದ ಬೆಳವಣಿಗೆ ನಿಂತು ಹೋಗುತ್ತೆ, ನಮಗೆ ಏಜಿಂಗ್ ಅಂತೀವಲ್ಲ ಅದು ಅಲ್ಲಿ ಶುರುವಾಗುತ್ತೆ. ಈ ಧ್ಯಾನ ಮಾಡುವಾಗ ಏನಾಗುತ್ತೆ, ಈ ಧ್ಯಾನ ಡೀಪಾಗಿ ನಾವು ಪ್ರಾಣಾಯಾಮ ಧ್ಯಾನ ಮಾಡ್ತಾ ಈ ಕ್ಯಾಪ್ ತರ ಆಗತ್ತೆ ಅಂತ ಹೇಳಿದ್ನಲ್ಲ, ಅದನ್ನ ಕಟ್ ಮಾಡುವಂಥದ್ದು, ಕತ್ತರಿಸುವಂತ ಕೆಲವು ಕೆಮಿಕಲ್ಸ್ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈ ಕೆಮಿಕಲ್ನ ನಾವು ಎನ್ಝೈಮ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ, ಆ ಕ್ಯಾಪ್ನ ತುಂಡು ಮಾಡ್ಬಿಡುತ್ತೆ. ತುಂಡು ಮಾಡಿದಾಗ ಆ ಕ್ರೋಮೋಸೋಮು ಕತ್ತರಿಸಿ ಹೋಗಲ್ಲ, ನಮ್ಮ ಜೀವಕೋಶದ ಜೀವಿತಾವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಅವರ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸಸ್, ಹಾಗೇನೆ ಏಜಿಂಗು ಕಡಿಮೆ ಆಗ್ತಾ ಹೋಗುತ್ತೆ. ನಾವೆಷ್ಟೋ ಉದಾಹರಣೆಗಳು ಕೇಳಿದೀವಿ, ಓದಿದೀವಿ, ಟಿವಿನಲ್ಲಿ ಪ್ರೋಗ್ರಾಮ್ಸ್ ನೋಡಿದೀವಿ. 100 ವರ್ಷದ ಮಹಿಳೆ ಅಥವಾ ಒಂದು ಪುರುಷ 100 ವರ್ಷದ ತರ ಇರೋದೇ ಇಲ್ಲ. ಈ ಕೆಲವು ಜಾಪನೀಸ್, ಚೈನೀಸ್ ಕೆಲವು ಇದೆಲ್ಲ ಉದಾಹರಣೆಗಳು ಬೇಕಾದಷ್ಟು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಯೋಗಿಗಳು 100 ಇಯರ್ಸ್, 150 ಇಯರ್ಸ್ ಆತರ ಇನ್ನೂ ಎಷ್ಟೋ ವರ್ಷಗಳು ಬದುಕಿದ್ದಾರೆ. ರೀಸೆಂಟ್ ಆಗಿ ಕೆಲವರಿಗೆ ಮೋದಿ ಅವರಿಂದ ಸತ್ಕಾರ ಮಾಡಿದಾಗ, ಅವ್ರಿಗೆ ಅವಾರ್ಡ್ಗಳು ಕೊಟ್ಟಾಗ, ಅವರೆಲ್ಲ ಶತಾಯುಷಿಗಳು ಇನ್ನೂ ಯೋಗ ಮಾಡ್ತಾ ಇದ್ದಾರೆ. ಅವ್ರ ಏಜ್ ಕಾಣಿಸೋದೇ ಇಲ್ಲ. ಯಾಕೆ ಅಂದ್ರೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನ ಮಾಡ್ತಾ ಏನಾಗುತ್ತೆ, ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗೋದಲ್ದೇನೆ ಆ ಏಜ್ ಆಗುತ್ತಲ್ಲ ಅದ್ರ ಚಿಹ್ನೆಗಳು ಯಾವುದು ದೇಹದಲ್ಲಿ ಕಾಣಿಸ್ಕೊಳ್ಳಲ್ಲ. ಸೊ ಇದು ಇನ್ನೊಂದು ಉಪಯೋಗ ಈ ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಆಗುವಂಥದ್ದು. ಸೊ ನಂತರ ಏನಾಗುತ್ತೆ, ಈ ಭ್ರಾಮರಿ ಪ್ರಾಣಾಯಾಮ ಆವಾಗ್ಲೇ ಹೇಳಿದೆ, ಇದು ಹೆಚ್ಚು ಹೆಚ್ಚು ಮಾಡಿದಷ್ಟು ನಮ್ಮ ಮನಸ್ಸಿಗೆ ಒಂದು ಸಂತೋಷ, ಆಹ್ಲಾದಕರ ಭಾವನೆ ಕೊಡೋದಲ್ದೇನೆ ಈ ಭ್ರಾಮರಿ ಖಿನ್ನತೆಯನ್ನ ಹೊರದೋಡಿಸುತ್ತೆ. ನನ್ನ ಸ್ವಂತ ಅನುಭವ ಏನು ಅಂದ್ರೆ, ಭ್ರಾಮರಿಯಿಂದ ನಮ್ಮ ಧ್ಯಾನ ಇನ್ನೂ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಅದು ಹಮ್ ಆಗ್ತಾ ಇರ್ತಲ್ಲ, ಓಂಕಾರ ನಮ್ಮ ಒಳಗಡೆ ಅಂದ್ರೆ ಬಾಯಿನ ತೆಗಿದೇನೆ, ಆ ಓಂಕಾರ ನಾದ ಈ ಥ್ರೋಟಿಂದ ಬರ್ತಾ ಇರುತ್ತಲ್ಲ, ಆ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅದು ಹಾಗೇನೆ ಆ ಹೃದಯದಲ್ಲಿ ಅದು ವೈಬ್ರೇಟ್ ಆಗಕ್ ಶುರುವಾಗುತ್ತೆ ನಮ್ಮ ಧ್ಯಾನ. ಆವಾಗ ನಾವು ಹೃದಯಾಕಾಶ ಧಾರಣ ಮಾಡ್ತಾ ಹೋಗ್ಬೋದು, ಅಂದ್ರೆ ನಮ್ಮ ಗಮನ ಹೃದಯಾಕಾಶಕ್ಕೆ ಹೋದಾಗ ಆ ವೈಬ್ರೇಷನ್ ಏನಿದೆ ಅದನ್ನ ಅಲ್ಲಿ ಅನುಭವಿಸ್ತಾ ಹೆಚ್ಚು ಹೊತ್ತು ಧ್ಯಾನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಭ್ರಾಮರಿ ಕೇವಲ ಆರೋಗ್ಯ ದೃಷ್ಟಿಯಿಂದ ಅಲ್ಲ, ಯೋಗಿಕ್ ದೃಷ್ಟಿಯಿಂದ, ನಮ್ಮ ಯೋಗ ದೃಷ್ಟಿಯಿಂದ ಭ್ರಾಮರಿ ತುಂಬಾನೇ ನಮಗೆ ಸಹಾಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದಿಷ್ಟು ಇದುವರೆಗೆ ನಾವೇನೇನು ಮಾತಾಡಿದೀವಿ, ಇದಿಷ್ಟು ಅಂತರ್ಯಾನಕ್ಕೆ ಬೇಕಾದ ಪೂರ್ವ ಸಿದ್ಧತೆ. ಸೊ ಹೌ ಮಚ್ ಆಫ್ ಪ್ರಿಪರೇಷನ್ ವಿ ನೀಡ್ ಟು ಮೇಕ್ ಫಾರ್ ದಿಸ್ ಇನ್ನರ್ ಜರ್ನಿ. ನಾವೆಲ್ಲಾದ್ರೂ ಒಂದ್ ಎರಡು ದಿವಸ ಯಾವ್ದಾದ್ರು ಊರ್ಗೆ ಹೋಗ್ಬೇಕಾದ್ರೆ ಎಷ್ಟು ತಯಾರಿ ಮಾಡ್ಕೊಳ್ತೀವಿ, ಅಥವಾ ಒಂದ್ ವಾರನೋ ಒಂದ್ ತಿಂಗಳು ಎಲ್ಲಾರು ಊರ್ಗೆ ಹೋಗ್ಬೇಕಾದ್ರೆ ಎಷ್ಟು ತಯಾರಿ ಮಾಡ್ಕೋತೀವಿ ಒಂದ್ ಪಯಣಕ್ಕೆ ಹೋಗ್ಬೇಕಾದ್ರೆ? ಅಂತರ್ಯಾನಕ್ಕೆ ಇಷ್ಟು ಪೂರ್ವ ಸಿದ್ಧತೆ ಬೇಕಾಗತ್ತೆ, ಇಲ್ಲಾಂದ್ರೆ ಅಂತರ್ಯಾನ ಸಾಧ್ಯ ಇಲ್ಲ. ಆಗ್ಲೇ ಹೇಳಿದ್ದೀನಿ, ಇದು ನಮ್ಮನ್ನ ಹೊರಗಡೆ ಕಟ್ ಹಾಕ್ಬಿಡೋದ್ರಿಂದ ಅಂತರ್ಯಾನಕ್ಕೆ ಇದು ಬೇಕು. ಕೆಲವು ಪ್ರಶ್ನೆಗಳಿದೆ, ಇದಾದ ನಂತರ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಇನ್ನೊಂದು ಪ್ರಾಬಬಲಿ 5-10 ಮಿನಿಟ್ಸ್ ಅಲ್ಲಿ ಇದನ್ನ ಮುಗಿಸ್ತೀನಿ. ಹಾಗೇನೆ ಈ ಜ್ಞಾನಿಗಳು ನಮಗೆ ಮಾರ್ಗ ತಿಳಿಸಿರೋದ್ರ ಜೊತೆಗೆ ಶಂಕರ ಭಗವತ್ಪಾದರು ಅವರು ಬೇಕಾದಷ್ಟು ಮಾರ್ಗದರ್ಶನ ನಮಗೆ ನೀಡಿದ್ದಾರೆ. ಸಾಧನೆಗೆ ಅನುಕೂಲವಾಗುವಂತ ಒಂದು ಸಾಧನ ಚತುಷ್ಟಯ, ಅದರಲ್ಲಿ ಶಮ, ದಮ, ಉಪರಮ, ತಿತೀಕ್ಷಾ, ಶ್ರದ್ಧಾ, ಸಮಾಧಾನ, ಇಷ್ಟು ಷಟ್ಗಳು ಇದನ್ನ ನಮಗ್ ತಿಳಿಸಿದ್ದಾರೆ. ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಶಮ ಅಂದ್ರೆ ಏನು ಅಂದ್ರೆ ಆಂತರ್ಯ
ನಿಗ್ರಹ, ಅಂತರೀಂದ್ರಿಯ ನಿಗ್ರಹ ಒಂದು ಮನೋನಿಗ್ರಹ. ದಮ ಅಂದ್ರೇನು? ಬಾಹ್ಯ ಇಂದ್ರಿಯ ನಿಗ್ರಹ, ಏನೋ ಕಾಣಿಸ್ತಾ ಇದೆ ನಾನು ಅದನ್ನ ನೋಡಲ್ಲ. ಬಾಹ್ಯ ಇಂದ್ರಿಯ, ಏನೋ ಒಂದು ರುಚಿಯಾದ ವಸ್ತು ಇದೆ ನನಗದು ಬೇಡ, ಆ ಥರ ಇಂದ್ರಿಯಗಳ ನಿಗ್ರಹ. ಉಪರಮ ಅಂದ್ರೆ ನಮ್ಮ ಸ್ವಧರ್ಮವನ್ನ ನಡ್ಸ್ಕೊಂಡು ಹೋಗುವಂಥದ್ದು. ಅಂದ್ರೆ ಯಾವ್ಯಾವುದೋ ನಮಗೆ ಸ್ವಧರ್ಮ ನಮ್ಮ ಇದರಿಂದ ಬಂದಿದೆ, ಹುಟ್ಟಿನಿಂದ ಬಂದಿರುವಂತ ಸ್ವಧರ್ಮವನ್ನ ಫಾಲೋ ಮಾಡ್ಕೊಂಡು ಹೋಗುವಂಥದ್ದು. ತಿತಿಕ್ಷ ಅಂದ್ರೆ ಎಂಡ್ಯೂರೆನ್ಸ್, ಸಹಿಷ್ಣುತೆ, ಕಷ್ಟ ಬರಲಿ ಸುಖ ಬರಲಿ ಎಲ್ಲದನ್ನು ಸಮನಾಗಿ ಅದನ್ನ ಎದುರಿಸುವಂತ ಒಂದು ಸ್ವೀಕರಿಸುವಂತ ಒಂದು ಮನಸ್ಥಿತಿ ತಿತಿಕ್ಷ ಸಹಿಷ್ಣುತೆ. ಹಾಗೇನೆ ಶ್ರದ್ಧಾ, ನಮ್ಮ ಶ್ರುತಿ ಅಂದ್ರೆ ವೇದದಲ್ಲಿ ಶ್ರದ್ಧೆ ಎಲ್ಲದಕ್ಕೂ ಇದಕ್ಕೆ ಪ್ರಮಾಣ ಸಿಗತ್ತೆ. ವೈದಿಕ ಮಾರ್ಗದಲ್ಲಿ ಇದೆಲ್ಲ ಸಿಗತ್ತೆ ನಮ್ಗೆ ಶ್ರದ್ಧೆ. ಹಾಗೇನೆ ವೇದಾಂತ ವಾಕ್ಯದಲ್ಲಿ ಶ್ರದ್ಧೆ, ಗುರುವಿನ ವಾಕ್ಯದಲ್ಲಿ ಶ್ರದ್ಧೆ. ಈ ರೀತಿ ಶ್ರದ್ಧೆಯಿಂದ ಇದನ್ನ ನಾವು ಫಾಲೋ ಮಾಡ್ತಾ ಹೋದ್ರೆ ಇದು ಇನ್ನೊಂದು ಮಾರ್ಗ. ಕೊನೆಯಲ್ಲಿ ಏನು ಅಂದ್ರೆ ಸಮಾಧಾನ. ಸಮಾಧಾನದಲ್ಲಿ ಏನಾಗತ್ತೆ, ಚಿತ್ತ ಏಕಾಗ್ರತೆ ಬರುತ್ತೆ. ಇದಿಷ್ಟು ಬರದೇನೆ ಅಂತರ್ಯಾನ ಸಾಧ್ಯ ಇಲ್ಲ. ಚಿತ್ತ ಏಕಾಗ್ರತೆ ಹೇಗೆ ಬರುತ್ತೆ? ಅಂತರೀಂದ್ರಿಯ ನಿಗ್ರಹ, ಬಹಿರೇಂದ್ರಿಯ ನಿಗ್ರಹ, ಬಾಹ್ಯೇಂದ್ರಿಯ ನಿಗ್ರಹ, ಉಪರಮ ಸ್ವಧರ್ಮ ಪಾಲನೆ, ಹಾಗೇನೆ ಸಹಿಷ್ಣುತೆ, ಶ್ರದ್ಧ. ಇದಿಷ್ಟು ಇದ್ದಾಗ ಕೊನೆಗೆ ಏನ್ ಬರುತ್ತೆ? ಸಮಾಧಾನ, ಚಿತ್ತ ಏಕಾಗ್ರತೆ ಬರುತ್ತೆ. ಹಾಗೇನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮಗೆ ನಮ್ಮ ಮನಸ್ಥಿತಿಗೆ ನಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನಮ್ಮ ಗುಣಗಳ ಅಂದ್ರೆ ಸತ್ವ ರಜ ತಮೋ ಗುಣಗಳ ಪರಿಚಯ ನಮ್ಗೆ ಇರೋದ್ರೆ ಇದ್ದಾಗ ಯಾವ ಮಾರ್ಗವನ್ನು ಅನುಸರಿಸಬೇಕು, ನಮ್ಮ ಟೆಂಪರ್ಮೆಂಟ್ ಅಂತ ಕರಿತೀವಲ್ಲ, ಅದಕ್ಕೂ ಕೂಡ ಬೇಕಾದಷ್ಟು ಮಾರ್ಗವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಮಾಡೋಕ್ಕಾದ್ರೆ ಧ್ಯಾನ ಯೋಗ, ಎಲ್ಲದು ಒಂದೊಂದಾಗಿ ಒಂದೊಂದಾಗಿ ನಾವು ಅಭ್ಯಾಸ ಮಾಡ್ತಾ ಹೋದಷ್ಟು ಅಂತರ್ಯಾನ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಚಿತ್ತ ಏಕಾಗ್ರತೆ ಬಂದು ಅಂತರ್ಯಾನ ತೀಕ್ಷ್ಣವಾಗ್ತಾ ಹೋಗುತ್ತೆ, ನಮ್ಮಲ್ಲಿ ಅರಿವು ಅನ್ನೋದು ಜಾಸ್ತಿ ಆಗತ್ತೆ. ಅರಿವಿನ ನಂತರ ನಮಗೆ ಒಂದು ವಿವೇಕ ಅನ್ನೋದು ಬರುತ್ತೆ. ಏನು ವಿವೇಕ? ಈ ವಿವೇಕ ಅನ್ನೋದು ಒಂದು ಪಂಚಕೋಶ ವಿವೇಕ. ಅಂದ್ರೇನು? ನಾನು ದೇಹನ, ಅನ್ನಮಯನ, ನಾನ್ ಪ್ರಾಣಮಯನ, ಮನೋಮಯನ, ವಿಜ್ಞಾನಮಯನ, ಆನಂದಮಯನ, ಈ ಐದು ಕೋಶಗಳ ನಾನು. ಒಂದೊಂದೂ ನಾವು ಅಧ್ಯಯನ ಮಾಡ್ತಾ ಅದನ್ನ ನಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ಗುರುವಾಕ್ಯವನ್ನು ಅನುಸರಿಸ್ತಾ ಇದನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಒಂದೊಂದು ಹಂತದಲ್ಲೂ ನಾನು ಬಾಡಿ ಅಲ್ಲ, ಐ ಆಮ್ ನಾಟ್ ದಿ ಬಾಡಿ, ನಾನು ದೇಹ ಅಲ್ಲ, ಆತ್ಮ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ, ಇದ್ಯಾವುದು ನಾನಲ್ಲ ಅನ್ನೋ ಒಂದು ವಿವೇಕನ ನಾವು ಪಂಚಕೋಶ ವಿವೇಕ ಅಂತ ಕರಿತೀವಿ. ಅಲ್ಲಿ ನಾವು ಎಲ್ಲವನ್ನು ಉಪಸಂಕ್ರಾಮ್ಯ ಅಂತ ಹೇಳ್ತಾ ಹೋಗ್ತೀವಿ. ಐ ಆಮ್ ನಾಟ್ ದಿಸ್, ಐ ಆಮ್ ನಾಟ್ ದಿಸ್, ಐ ಆಮ್ ನಾಟ್ ದಿಸ್ ಅಂತ ಹೇಳ್ತಾ ಹೋಗ್ತೀವಿ. ಯಾವಾಗ ಈ ಪಂಚಕೋಶ ವಿವೇಕ ಬರುತ್ತೆ, ನಂತರ ನಮಗೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋ ವಿವೇಕ ಬರುತ್ತೆ. ಯಾವುದು ಎಟರ್ನಲ್ ಆಗಿದೆ, ಯಾವುದು ಅನಿತ್ಯ, 2 ದಿನ ಇರುತ್ತೆ ಹೋಗುತ್ತೆ ಅಂತದ್ದು ನಿತ್ಯ ಅನಿತ್ಯ. ಯಾವುದು ಆತ್ಮ ಯಾವುದು ಅನಾತ್ಮ, ಆ ವಿವೇಕ ಕೂಡ ಬರುತ್ತೆ. ಈ ಎಲ್ಲ ವಿವೇಕಗಳು ಬರ್ತಾ ಹೋದಾಗೆ ನಮ್ಮ ಅಂತರ್ಯಾನ ಇನ್ನೂ ಬಿರುಸಾಗಿ ತೀಕ್ಷ್ಣವಾಗ್ತಾ ಹೋಗಿ ಮಾರ್ಗ ತುಂಬಾ ಕ್ಲಿಯರ್ ಆಗ್ಬಿಡುತ್ತೆ. ಈಗ ವೇದಾಂತ ಅಭಿರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ಎಲ್ಲೋ ಒಂದ್ ಕಡೆ ನಾನ್ ಯಾರು ಅನ್ನುವ ಒಂದು ಹುಡುಕಾಟ ಇನ್ನೂ ತೀವ್ರವಾಗ್ತಾ ಹೋಗುತ್ತೆ. ಹಾಗೆ ನಾನು ಒಳಗಡೆನೆ ಇದ್ದೀನಿ, ಎಲ್ಲಾರು ಹೇಳ್ದಂಗೆ ಆನಂದ ಒಳಗಡೆ ಇದೆ, ನಾನು ಒಳಗಡೆ ಇದ್ದೀನಿ ಅಂದ್ಮೇಲೆ ನಾನು ಯಾವ ರೂಪದಲ್ಲಿ ಇದ್ದೀನಿ, ಅದಕ್ಕೊಂದು ರೂಪ ಇದೆಯಾ, ನಾನು ಹೇಗಿದ್ದೀನಿ, ಈ ಕುತೂಹಲ, ಈ ಸರ್ಚ್ ಅಂತಾರಲ್ಲ, ಈ ಹುಡುಕಾಟ ಇನ್ನೂ ತೀವ್ರವಾಗ್ತಾ ಹೋಗುತ್ತೆ. ಯಾವಾಗ ಈ ಹುಡುಕಾಟ ತೀವ್ರವಾಗಿ ಹೋಗುತ್ತೋ ಆವಾಗ ಏನಾಗತ್ತೆ, ನಮ್ಮ ಶ್ರುತಿ ಸ್ಮೃತಿಗಳಲ್ಲಿ ಆಸಕ್ತಿ, ಹಾಗೇನೆ ಎಲ್ಲೋ ಒಂದ್ ಕಡೆ ಇದೇ ಸಾಕು, ಈ ಅಂತರ್ಯಾನನೇ ಸಾಕು, ಇನ್ಯಾವುದು ಬೇಡ, ಹೊರಗಡೆ ನಾನೇನು ಹುಡ್ಕಕ್ಕಿಲ್ಲ, ನನಗೆ ಹೊರಗಡೆ ಹೋಗ್ಲಿಕ್ಕೂ ಇಲ್ಲ, ನಾನು ಇನ್ನೇನು ಹೊರಗಡೆ ಹುಡ್ಕೋದು ಬೇಡ, ಒಳಗಡೆನೆ ಇರೋಣ ಅನ್ನುವಂತ ಒಂದು ಮನಸ್ಥಿತಿ, ಹಾಗೆ ಎಲ್ಲೋ ಒಂದ್ ಕಡೆ ಒಂದು ವೈರಾಗ್ಯ ಅನ್ನೋದು ಹುಟ್ಟಕ್ ಶುರುವಾಗುತ್ತೆ. ಈ ಬೇರೆ ಯಾವುದು ಬೇಡ, ಇಷ್ಟೇ ಸಾಕು, ಅದರಲ್ಲೇ ಆನಂದ ಇದೆ ಅನ್ನೋ ಒಂದು
ವೈರಾಗ್ಯ ಕೂಡ ಸುತ್ತಾ ಹೋಗುತ್ತೆ. ಇದು ಒಂದು ಮುಖ್ಯವಾದ ಅಂತಿಮ ಘಟ್ಟ ಕೂಡ. ಯಾವಾಗ ಈ ವೈರಾಗ್ಯ ಈ ಶ್ರದ್ಧೆ ಎಲ್ಲಾದ್ರು ಬರ್ತಾ ಹೋಗುತ್ತೆ, ನಮ್ಮ ಯಾವಾಗಲೂ ವೇದಾಂತ ವಿಚಾರ ಕೇಳಿಸ್ ಕೇಳಿಸ್ ಯಾವಾಗ್ಲೂ ಅದನ್ನೇ ಕೇಳ್ತಾ ಇರ್ಬೇಕು. ನಾವೇನೇನ್ ಕೇಳ್ತೀವಿ, ಮುಂಚೆ ಕ್ಯಾಸೆಟ್ಸ್ ಇತ್ತು, ಅದಿತ್ತು, ರೇಡಿಯೋ ಇತ್ತು, ಇವಾಗೆಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಯೂಟ್ಯೂಬ್ ಅಲ್ಲಿ 1,000 ಪ್ರವಚನ ನಮಗ್ ಸಿಗತ್ತೆ, ಯಾವ್ದು ಬೇಕೋ ಅದನ್ನ ಇಡೀ ದಿನ ಹಾಕೊಂಡು ಕೇಳ್ತಾ ಇರ್ಬೋದು. ಕೇಳ್ತಾ 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 ಶ್ರವಣ ಮನನ ಆಗ್ತಾ ಹೋಗುತ್ತೆ, ಮನನ. ನಂತರ ಅದನ್ನ ಆಚರಣೆ ನಿಧಿಧ್ಯಾಸನ, ಪುಟ್ ದಟ್ ಟು ಪ್ರಾಕ್ಟೀಸ್, ಇದು ಮೂರು ತೀವ್ರವಾಗ್ತಾ ಹೋಗುತ್ತೆ, ಶ್ರವಣ ಮನನ ನಿಧಿಧ್ಯಾಸನ. ಹಾಗೇನೆ ಇನ್ನೂ ತೀವ್ರವಾಗ್ತಾ ಹೋದಾಗ ಇದ್ಯಾವುದು ನಾನ್ ಮಾಡ್ತಾ ಇಲ್ಲ, ಐ ಆಮ್ ನಾಟ್ ದ ಡೂಯರ್, ಕರ್ತೃತ್ವ ಅಂತೀವಲ್ಲ ಡೂಯರ್ಶಿಪ್, ಅದು ಡಿಸಾಲ್ವ್ ಆಗತ್ತೆ. ಭೋಕ್ತೃತ್ವ, ಐ ಆಮ್ ದ ಎಂಜಾಯರ್, ಅದು ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಒಳಗಡೆ ಯಾವುದೋ ಒಂದು ಶಕ್ತಿ, ಒಳಗಡೆ ಏನೋ ಒಂದು ಇದೆ, ಅದೇ ನನ್ನನ್ನ ನಿಯಂತ್ರಣ ಮಾಡ್ತಾ ಇದೆ. ಅದು ಅದರ ಚೈತನ್ಯ ಏನಿದೆ ಅದು ಬೆಳಕನ್ನು ತೋರಿಸ್ತಾ ಇದ್ರೆ ನನ್ನ ಬುದ್ಧಿ ಏನು ಮಾಡಕ್ಕಾಗಲ್ಲ, ನನ್ನ ಅಂತಃಕರಣ ಏನು ಮಾಡಕ್ಕಾಗಲ್ಲ. ಎಲ್ಲಾ ಕ್ರಿಯೆಗಳು ನಡೀತಾ ಇರೋದು ಆ ಚೈತನ್ಯದಿಂದನೇ, ಆ ಚೈತನ್ಯದಿಂದ ಬರುವಂತ ಬೆಳಕಿನಿಂದನೇ ಈ ಬುದ್ಧಿ ಮನಸ್ಸು ಎಲ್ಲದೂ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಬುದ್ಧಿಯಲ್ಲ, ನಾನು ಮನಸ್ಸಲ್ಲ, ಅದೆಲ್ಲವೂ ಜಡ. ಹಾಗಿದ್ರೆ ಯಾವುದು ಚೈತನ್ಯ? ಒಳಗಡೆ ಇರುವಂತ ಆತ್ಮ ಬ್ರಹ್ಮ ಅದೇ ಚೈತನ್ಯ. ಅದು ಎಲ್ಲ ಕಡೆ ಬೆಳಕನ್ನ ತೋರಿಸಿ ನನ್ನ ಬುದ್ಧಿ ಏನು, ನನ್ನ ಮನಸ್ಸೇನು, ಎಲ್ಲವನ್ನು ಅದನ್ನ ತೋರಿಸ್ತಾ ಹೋಗುತ್ತೆ. ಸೊ ಯಾವಾಗ ಅದು ಎಲ್ಲವನ್ನ ತೋರಿಸ್ತಾ ಹೋಗುತ್ತೆ, ಅಂತರ್ಯಾನ ತೀಕ್ಷ್ಣವಾಗಿ ಸುಖವಾಗಿ ಒಳಗಡೆ ಹೋಗೋಣ, ಯಾವಾಗ್ಲೂ ಒಳಗೆ 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 ಜಾರ್ತಾ ಹೋಗೋಣ, ಆಚೆ ಬರೋದೇ ಬೇಡ ಅನ್ಸ್ಬಿಡುತ್ತೆ. ಅಲ್ಲೇ ಇರೋದೇ ಆನಂದ, ಅಲ್ಲಿರೋದೇ ಸಂತೋಷ. ಅದು ಆಗ್ತಾ ಏನಾಗತ್ತೆ, ಒಂದು ಶರಣಾಗತಿ ಭಾವ ಬರುತ್ತೆ. ಏನು ಶರಣಾಗತಿ ಭಾವ? ಹೊರಗಿನ ಯಾವುದಕ್ಕೂ ನಾವು ಶರಣಾಗಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲ. ಯಾಕೆಂದ್ರೆ ಒಂದು ವ್ಯಕ್ತಿ ಅಂತ ನೋಡ್ಬಿಡ್ತೀವಿ ಅವರನ್ನ. ಯಾವುದಕ್ಕೆ ಶರಣಾಗಬೇಕು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಎಲ್ಲದನ್ನು ಒಂದು ಗಂಟು ಕಟ್ಬಿಡೋದು. ಗಂಟು ಕಟ್ಬಿಟ್ಟು ಅದನ್ನ ನನ್ನ ಒಳಗಡೆ ಒಂದು ಜ್ಯೋತಿ ಇದೆಯಲ್ಲ ಅದಕ್ಕೆ ಆಹುತಿ ಕೊಡೋದು. ಸರೆಂಡರ್ ಅಂದ್ರೆ ನನ್ನ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲದನ್ನು ನನ್ನ ಆತ್ಮನಿಗೆ ಸಮರ್ಪಿಸ್ಬಿಡೋದು. ಅದೇ ಏನಂತ ಕರಿತೀವಿ ಅಂದ್ರೆ ಪೂರ್ಣಾಹುತಿ. ನನ್ನ ಒಳಗಡೆ ನಡೆಯುವಂತ ಪೂರ್ಣಾಹುತಿ, ಎಲ್ಲಾ ಭಸ್ಮ ಆಯ್ತು, ಮನೋಬುದ್ಧಿ ಅಹಂಕಾರ ಚಿತ್ತ ಎಲ್ಲ ಭಸ್ಮ ಆಯ್ತು. ಕೊನೆಗಲ್ಲಿ ಉಳಿಯೋದೇನು? ಒಂದು ಮೌನ, ಆನಂದ, ಹಾಗೇ ಶಾಶ್ವತವಾಗಿ ಇರುವಂತ ಒಂದು ಆನಂದ. ಇದಿಷ್ಟು ಬೇಕಾದ್ರೆ ನಾವು ಉಪಾಸನ ಬೇಕು, ಭಕ್ತಿ ಬೇಕು, ನಿರಂತರ ಅಭ್ಯಾಸ, ಶ್ರದ್ಧೆ, ಭಕ್ತಿ ಎಲ್ಲದು ಬೇಕು. ಇದು ಹಾಗೆ ಇದು ನಡೀತಾ ಹೋದಾಗ ಏನಾಗತ್ತೆ, ಎಲ್ಲೋ ಒಂದ್ ಕಡೆ ಗುರುವಿನ ಕೃಪೆ, ಬೇಕಾದಷ್ಟು ಗುರುಗಳು ಅಗೋಚರವಾಗಿ ನಮ್ಮ ಸುತ್ತ ಇದ್ದಾರೆ, ಅವರುಗಳ ಮೂಲಕ ನಮಗೆ ಕೃಪೆ ಹರಿಯತ್ತೆ. ಅದೊಂದು ಅಲ್ಲ, ಅಂತರತಮ ನೀ ಗುರು ಹೇ ಆತ್ಮ ತಮೋಹಾರಿ, ನಮ್ಮ ಒಳಗಡೆ ಇರುವಂತ ಗುರು. ಆ ಗುರು ಎಲ್ಲವನ್ನು ನಮಗ್ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದೇ ನಮಗ್ ಬರುವಂತ ಸ್ಫುರಣ, ಇಂಟ್ಯೂಷನ್. ಇಂಟ್ಯೂಷನ್ ಒಳಗಡೆ ಎಷ್ಟೋ ನಮಗೆ ಮಾತುಗಳು ನಡೀತಾ ಇರುತ್ತೆ, ಹೀಗ್ ಮಾಡು, ಹಾಗ್ ಮಾಡು ಅಂತ. ಯಾರು ಹೇಳ್ಕೊಡ್ತಾರೆ ಅದನ್ನ? ನಮ್ಮ ಒಳಗಡೆ ಇರುವಂತ ಅಂತರ ತಮ್ಮ ಗುರು ಎಲ್ಲದನ್ನು ನಮಗ್ ಹೇಳ್ಕೊಡ್ತಾ ಹೋಗುತ್ತೆ. ಯಾವಾಗ ಇದು ನಮಗ್ ಹೇಳ್ತಾ ಹೋಗುತ್ತೆ, ಗುರುವಿನ ಅನುಗ್ರಹ ಜೊತೆಗೆ ಈಶ್ವರನ ಅನುಗ್ರಹ ಕೂಡ ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ನಮ್ಮ ಪ್ರಯತ್ನ ಅಷ್ಟು ನಿಷ್ಕಲ್ಮಶವಾಗಿ ನಡೀತಾ ಹೋಗ್ತಾ ಇದೆ, ಭಕ್ತಿ ಶ್ರದ್ಧೆಯಿಂದ ನಡೀತಾ ಇದೆ, ಈಶ್ವರನ ಅನುಗ್ರಹ ಕೂಡ ಆಗತ್ತೆ. ಹಾಗಾಗಿ ಈ ಪಯಣ, ಅಂತರ್ಯಾನ ಪಯಣ ಮಂಗಳಕರವಾಗಲಿ, ಹಾಗೆ ಈಶ್ವರಾನುಗ್ರಹ, ಗುರುವಿನ ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ ಅಂತ ನಾವು ಎಲ್ಲರೂ ಸೇರಿ ಪ್ರಾರ್ಥನೆಯನ್ನ ಮಾಡೋಣ. ಈ ಅಂತರ್ಯಾನ ಹೆಚ್ಚು ಹೆಚ್ಚು ನಡೀತಾ ನಮ್ಮೊಳಗಡೆ ನಿರಂತರವಾಗಿ ಹರಿತಾರೋ ಆನಂದದ ಜೊತೆಗೆ ಬೆರೆತು ಹೋಗ್ಲಿ, ಬ್ರಹ್ಮನ ಜೊತೆಗೆ ಲೀನವಾಗ್ಲಿ, ಅದೇ ಮೋಕ್ಷ, ಅದೇ ಮುಮೋಕ್ಷತ್ವ ಅಂತ ಹೇಳ್ತಾ ನನ್ನ ತಿಳುವಳಿಕೆಗೆ ಏನು ಸಿಕ್ಕಿದೆ ಅದನ್ನ ನಿಮ್ಮೊಡನೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು.